ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम चरोत्तम देवीं सरस्वती व्या तथा जय नष्ट प्रायशो नष्टाशुभद्रेशु नि भागवत सेवया से श्लोके श्लोक भक्तिर्मौती नईष्टी हम ज्ञान से ज्ञाजनशलाकुित मेन तस्में श्रीगुरव नमो विष्णुपादायय कृष्ण प्रेषाए भूतले श्रीमते भक्ति स्वामी वेदास्वा नमस्ते सारस्वतीदेवे गौरवाणी प्रचारिणे निर्विशेषा शून्यवादि पाश्चातरिणे श्री कृष्ण चैतन्य प्रभु निनंद श्रीअद्वगदाधर शिवासादिगौरभक्तवृंद हरे कृष्ण हरे कृष्ण 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 हरे हरे ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಅಧ್ಯಾಯ ಹದಿನೈದು ಶ್ಲೋಕ ಹದಿನೇಳು ನಾರದ ಮತ್ತು ಅಂಗಿರ ಮುನಿಗಳು ಬಂದಿದ್ದಾರೆ ಚಿತ್ರಕೇತುವನ್ನ ಅವನಿಗೆ ಹ್ಮ್ ಇವಾಗ ತಮ್ಮ ಉಪದೇಶವನ್ನ ಮುಂದುವರಿಸ್ತಾರೆ ಋಷಿಗಳು ಹೀಗೆ ಹೇಳಿದರು ನನ್ನ ಪ್ರಿಯ ರಾಜನೇ ನೀನು ಒಬ್ಬ ಮಗನಿಗಾಗಿ ಆಸೆ ಪಟ್ಟಾಗ ನಾನು ನಿನ್ನ ಬಳಿ ಬಂದಿದ್ದೆ ನಿಜಕ್ಕೂ ನಿನಗೆ ಆ ಮಗನನ್ನು ನೀಡಿದ ಆ ಅಂಗಿರಾಮ್ ಋಷಿಯು ನಾನೇ ಇನ್ನು ಇವರಾದರೋ ಬ್ರಹ್ಮನ ಸಾಕ್ಷಾತ್ ಪುತ್ರರಾದ ನಾರದಿ ಮಹ ನಾರದ ಮಹರ್ಷಿಗಳು ಪ್ರಿಯ ರಾಜನೇ ನೀನು ದೇವೋತ್ತಮ ಪರಮ ಪುರುಷನ ಉತ್ ಉತ್ಕೃಷ್ಟ ಭಕ್ತನಾಗಿರುವೆ ಭೌತಿಕ ವಸ್ತುವೊಂದರ ನಷ್ಟಕ್ಕಾಗಿ ದುಃಖದಲ್ಲಿ ಮುಳುಗುವುದು ನಿನ್ನಂತವನಿಗೆ ತಕ್ಕದ್ದಲ್ಲ ಅಜ್ಞಾನದ ಕತ್ತಲಲ್ಲಿ ಮುಳುಗಿರುವ ಕಾರಣವಾಗಿ ಈ ಮಿಥ್ಯಾ ಶೋಕದಲ್ಲಿರುವ ನಿನ್ನನ್ನು ಪಾರು ಮಾಡಲೆಂದು ನಾವಿಬ್ಬರೂ ಬಂದಿದ್ದೇವೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರಿದವರು ಐಹಿಕವಾದ ಲಾಭ ನಷ್ಟಗಳಿಂದ ಪ್ರಭಾವಿತರಾಗುವುದು ಸಮರ್ ಸರ್ವಥಾ ಅಪೇಕ್ಷಣೀಯವಲ್ಲ ಇಲ್ಲಿ ಹೇಳ್ತಾ ಇದಾರೆ ರಾಜ ಭಗವಂತನ ಭಕ್ತ ಉತ್ಕೃಷ್ಟ ಭಕ್ತ ಅಂತ ಹೇಳ್ತಾ ಇದ್ದಾರೆ ಹ್ಮ್ ಉತ್ಕೃಷ್ಟ ಭಕ್ತನಾಗಿರುವೆ ಆದ್ರೆ ಭೌತಿಕ ವಸ್ತುವೊಂದರ ನಷ್ಟಕ್ಕಾಗಿ ದುಃಖದಲ್ಲಿ ಮುಳುಗುವುದು ನಿನ್ನಂತವನಿಗೆ ತಕ್ಕದ್ದಲ್ಲ ಕಾರಣಾಂತರಗಳಿಂದ ಭಕ್ತರು ಈ ರೀತಿಯಲ್ಲಿ ಅದು ಉತ್ಕೃಷ್ಟರಾದ ಭಕ್ತರು ಈ ರೀತಿಯಲ್ಲಿ ತೊಡಗಬೇಕು ಅಂದ್ರೆ ಅದು ಭಗವಂತನ ಇಚ್ಛೆ ಆಗಿರುತ್ತೆ ಆ ಅದಕ್ಕೆ ಕಾರಣ ಏನು ಅಂತ ಕೊಟ್ಟಿಲ್ಲ ನಮ್ಗೆ ಆದ್ರೆ ಆ ಇಲ್ಲೇನು ಹೇಳ್ತಾ ಇದಾರೆ ಭಕ್ತಿಯಲ್ಲಿ ಇರೋವರು ಭೌತಿಕ ವಸ್ತುವೊಂದಕ್ ಒಂದರ ನಷ್ಟಕ್ಕಾಗಿ ದುಃಖದಲ್ಲಿ ಮುಳುಗುವುದು ಸರಿಯಲ್ಲ ಹ್ಮ್ ಯಾಕಂದ್ರೆ ಭಕ್ತರು ಅಂದ್ರೆ ಅವ್ರಿಗೆ ಗೊತ್ತಿರ್ಬೇಕು ಈ ಭೌತಿಕ ಜಗತ್ತು ಹ್ಮ ತಾತ್ಕಾಲಿಕವಾದದ್ದು ಇದು ನಮ್ಮ ನಿಜವಾದ ಮನೆಯಲ್ಲ ಇಲ್ಲಿರೋದು ನಮ್ಗೆ ನಮ್ಮ ನಿಜವಾದ ಯಾವ ಯಾವುದು ನಮ್ಮ ಸ್ವತ್ತಲ್ಲ ಸೊ ಏನಾದ್ರು ಕಳೆದುಕೊಂಡ್ರೆ ನಾವು ಆಯ್ತು ಅದು ಹೋಗ್ಬೇಕಾಯ್ತು ಹೋಯ್ತು ಅಜ್ಞಾನದ ಕ ಕತ್ತಲಲ್ಲಿ ಮುಳುಗಿರುವ ಕಾರಣವಾಗಿ ಈ ಮಿಥ್ಯಾಶೋಕದಲ್ಲಿರುವ ನಿನ್ನನ್ನು ಪಾರು ಮಾಡಲೆಂದು ನಾವಿಬ್ಬರು ಬಂದಿದ್ದೇವೆ ಸೊ ಇದು ನಾವು ಕಾರ್ಯತಃ ನೋಡ್ಬೋದು ನಮ್ಮ ಜೀವನಗಳಲ್ಲೂ ಎಷ್ಟೊಂದ್ಸತಿ ವಿವಿಧ ರೀತಿಯಲ್ಲಿ ರೀತಿಯ ಗೊಂದಲಗಳಲ್ಲಿ ಸಿಗಾಕೊಂಡಿರ್ತೀವಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವಾಗ ಹೇಗೋ ಭಗವಂತ ನಮ್ಗೆ ಯಾರ್ದೋ ಮೂಲಕ ಸಂದೇಶವನ್ನು ಕಳಿಸ್ತಾನೆ ಯಾರೋ ನಮ್ಮ ಹತ್ರ ಮಾತಾಡ್ತಾರೆ ಯಾರೋ ಏನೋ ಹೇಳ್ತಾರೆ ಅದ್ರ ಮೂಲಕ ನಮ್ಮ ಗೊಂದಲಕ್ಕೆ ನಾವು ಪರಿಹಾರವನ್ನ ಕಂಡುಕೊತೀವಿ ಹ್ಮ್ ಈ ಸನ್ನಿವೇಶದಲ್ಲಿ ನೇರವಾಗಿ ಅಂಗಿರ ಮತ್ತೆ ನಾರದ ಇಬ್ರು ಅವ್ರ ಮನೆಗೆ ಖುದ್ದಾಗಿ ಬಂದಿದ್ದಾರೆ ಅಂದ್ರೆ ಇದು ವಿಶೇಷವಾದ ಕೃಪೆ ಹ್ಮ್ ನಮ್ಗೆ ಇಂತಹ ಕೃಪೆ ಇಲ್ಲದೆ ಇರ್ಬೋದು ಹ್ಮ್ ಆದ್ರೆ ಭಗವಂತ ಖಂಡಿತವಾಗ್ಲೂ ತನ್ನ ಭಕ್ತರನ್ನ ಹ್ಮ್ ಭಕ್ತರ ಬಗ್ಗೆ ಯಾವಾಗ್ಲೂ ಕಾಳಜಿ ವಹಿಸ್ತಾನೆ ಅವ್ರಿಗೆ ಯಾವ ಅವಶ್ಯಕ ಸಹಾಯ ಬೇಕೋ ಅದನ್ನ ಭಗವಂತ ಒದಗಿಸ್ತಾನೆ ಯಾವ ರೀತಿಯಲ್ಲಿ ಹೇಗೆ ಅದು ಎಲ್ಲರ ಸನ್ನಿವೇಶದಲ್ಲಿ ಬೇರೆ ಬೇರೆಯವರಾಗಿ ವ್ಯಕ್ತವಾಗುತ್ತೆ ಆ ಶೋಕದಿಂದ ಪಾರು ಮಾಡಲೆಂದೇ ನಾವಿಬ್ರು ಬಂದಿದ್ದೇವೆ ಅಂತ ಹೇಳ್ತಿದ್ರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರಿದವರು ಐಹಿಕವಾದ ಲಾಭ ನಷ್ಟಗಳಿಂದ ಪ್ರಭಾವಿತರಾಗುವುದು ಅಪೇಕ್ಷಣೀಯವಲ್ಲ ನಾವು ಭಕ್ತಿಯಲ್ಲಿ ಮುಂದುವರಿತಾ ಮುಂದುವರಿತಾ ಈ ವಿಷಯಗಳನ್ನ ನಾವು ನಮ್ಮಲ್ಲಿ ನಮ್ಮ ಅದೆಲ್ಲ ಈ ಗುಣಗಳು ನಮ್ಮಲ್ಲಿ ಮೈಗೂಡ್ಬೇಕು ನಾವು ಕೂಡ ಈ ಭೌತಿಕ ಹ್ಮ್ ವಿಷಯಗಳಿಂದ ಭೌತಿಕ ದೇಹದಿಂದ ಭೌತಿಕ ಜಗತ್ತಿಂದ ಅಷ್ಟೊಂದು ಪ್ರಭಾವಿತರಾಗ್ಬಾರ್ದು ಸುಖವೋ ದುಃಖವೋ ಹ್ಮ್ ಮೊದಲ ಸಲ ನಾನು ನಿನ್ನ ಮನೆಗೆ ಬಂದಾಗಲೇ ನಿನಗೆ ನಾನು ಪರಮ ಜ್ಞಾನವನ್ನು ನೀಡಬಹುದಾಗಿತ್ತು ಆದರೆ ನಿನ್ನ ಮನಸ್ಸು ಐಹಿಕ ವಸ್ತುಗಳಲ್ಲಿ ನಿಮಗ್ನವಾಗಿದ್ದುದನ್ನು ನಾನು ಕಂಡೆ ಆದ್ದರಿಂದ ನಿನಗೆ ಒಬ್ಬ ಮಗನನ್ನು ಮಾತ್ರ ನೀಡಿದೆ ಅವನು ನಿನ್ನ ಸಂತೋಷ ಮತ್ತು ದುಃಖಗಳಿಗೆ ಕಾರಣನಾದನು ಇದು ಕೂಡ ಮುಖ್ಯವಾದದ್ದು ಒಂದೊಂದ್ಸತಿ ಏನಾಗತ್ತೆ ನಾವು ಭಕ್ತಿಯನ್ನ ಇನ್ನೊಬ್ಬರಿಗೆ ಭಕ್ತಿ ಸ್ವೀಕಾರ ಮಾಡಿ ಅಂತ ನಾವು ಕೇಳ್ಕೊಂಡು ಹೋಗ್ಬೋದು ಯಾರತ್ರಾದ್ರು ಆದ್ರೆ ಅವ್ರಿನ್ನೂ ಸಿದ್ಧ ಸಿದ್ಧರಾಗಿಲ್ದೇ ಇರ್ಬೋದು ಭಕ್ತಿಯನ್ನ ಸ್ವೀಕಾರ ಮಾಡಕ್ ಇನ್ನೂ ಸಿದ್ಧರಾಗಿಲ್ದೇ ಇರ್ಬೋದು ಹ್ಮ್ ಅದಕ್ಕೆ ಕೃಷ್ಣ ಭಗವದ್ಗೀತೆಯನ್ನಲ್ಲಿ ಹೇಳ್ತಾನೆ ಅಂತವರ ಮನಸ್ಸನ್ನು ನಾವು ಕದಡಬಾರದು ಹೇಗೋ ಅಂತೂ ಅವ್ರಿಗೆ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲೇ ಅವ್ರನ್ನ ಭಕ್ತಿಯಲ್ಲಿ ತೊಡಗಿಸ್ಬೇಕು ಹ್ಮ್ ಅವ್ರು ಆ ಪ್ರವಚನ ಅಟೆಂಡ್ ಮಾಡಕ್ ಇಷ್ಟ ಇಲ್ಲ ಪರವಾಗಿಲ್ಲ ನಮ್ ಪ್ರವಚನ ಕರ್ಕೊಂಡೋಗಿ ನನ್ನ ಹ್ಮ್ ಹೇಗೋ ಅಂತೂ ಹೂ ತಗೊಂಬನ್ನಿ ಸ್ವಲ್ಪ ಆದ್ರೆ ಸೊ ಈ ರೀತಿ ಏನೋ ಒಂದು ಯಾವ್ದೋ ಒಂದು ರೀತಿಯಲ್ಲಿ ನಾವು ಅವ್ರನ್ನ ಭಕ್ತಿಯಲ್ಲಿ ತೊಡಗಿಸ್ಬೇಕು ಆದ್ರೆ ಅವರ ಇಷ್ಟದ ವಿ ಇಷ್ಟದ ವಿರುದ್ಧ ಮಾಡ್ಬಾರ್ದು ಅವ್ರಿಗೆ ಯಾವ್ದೋ ಒಂದು ವಿಷಯದಲ್ಲಿ ಆಸಕ್ತಿ ಇರುತ್ತೆ ಅದೇ ವಿಷಯವನ್ನ ನಾವು ವಿಷಯದಲ್ಲಿ ಅವ್ರನ್ನ ಭಕ್ತಿಯಲ್ಲಿ ತೊಡಗ್ಸ್ಬೇಕು ಯಾರಿಗೋ ಮಾರ್ಕೆಟ್ಗೆ ಹೋಗೋಕ್ ಇಷ್ಟ ಅಂದ್ರೆ ಅವ್ರಿಗೆ ಕೃಷ್ಣನ್ಗೋಸ್ಕರ ಮಾರ್ಕೆಟ್ ಕಳಿಸೋದು ಹ್ಮ್ ಅಂದ್ರೆ ನೀವು ಹೊಸಬ್ರ ಜೊತೆ ನೀವು ಮಾತಾಡ್ತಾ ಇರ್ತೀರಾ ಅವಾಗ ನೀವು ನೋಡ್ತೀರಾ ಅವ್ರಿಗೆ ಏನೋ ಅಷ್ಟೊಂದು ಆಸಕ್ತಿ ಇಲ್ಲ ಅವಾಗ ಸುಮ್ನೆ ಮೊದಲನೇ ಹಂತದಲ್ಲಿ ಸುಮ್ನೆ ಒಂದು ಸಂಬಂಧವನ್ನ ಬೆಳೆಸ್ಕೊಬೇಕು ಫ್ರೆಂಡ್ಶಿಪ್ ಸುಮ್ನೆ ಸ್ನೇಹ ಭಾವವನ್ನ ಬೆಳೆಸ್ಕೋಬೇಕು ಸುಮ್ನೆ ಮಾತಾಡ್ತಾ ಇರ್ಬೇಕು ಮದ್ ಮಧ್ಯ ಕೃಷ್ಣನ ಸ್ವಲ್ಪ ವಿಷಯಗಳು ಹೇಳ್ತಾ ಇರ್ಬೇಕು ಅಥವಾ ನಾವು ಕ್ಲಾಸಲ್ಲಿ ಏನ್ ತಿಳ್ಕೊಂಡಿದ್ವೋ ಅದನ್ನ ಹೇಳ್ತಾ ಇರ್ಬೇಕು ಕ್ರಮೇಣವಾಗಿ ಅವ್ರಿಗೆ ನೀವು ಜಪ ಮಾಡಿ ನೀವು ಭಗವದ್ಗೀತಾ ಓದಿ ಎಂತೆಲ್ಲ ಹೇಳೋದಿಕ್ಕೆ ಸಮಯ ತಗೊಳ್ತೀವಿ ಹ್ಮ್ ಯಾರು ಪ್ರತಿನಿತ್ಯ ಭಾಗವತ ಪ್ರವಚನ ಟ್ರೈಂಡ್ ಮಾಡ್ತಾ ಇದ್ರೆ ಅವ್ರಿಗೆ ಹೇಳ್ಬೋದು ನಾವು ಹ್ಮ್ ಜಪ ಮಾಡಿ ಮಾಲೆ ಭಗವದ್ಗೀತಾ ಓದಿ ಭಾಗವತ ಓದಿ ಅಂತ ಅರೆ ಇನ್ನು ಹೊಸೊಬ್ಬರಾಗಿ ಬ ನಾವು ಆ ರೀತಿ ಇದು ಆಗಲ್ಲ ಫೋರ್ಸ್ ಮಾಡಕ್ ಆಗಲ್ಲ ಅದಕ್ಕೆ ಇಲ್ಲಿ ಅಂಗಿರ ಮುನೀನು ಹೇಳ್ತಾ ಇದ್ದಾನೆ ನಾನವಾಗ ಬಂದಾಗಲೇ ನಿಮ್ಗೆ ದಿವ್ಯ ಜ್ಞಾನವನ್ನ ನೀಡಬಹುದಾಯ್ತ ಆದ್ರೆ ನಿಮ್ಮ ಮನಸ್ಸು ಅವಾಗ ಸಿದ್ಧವಾಗಿರ್ಲಿಲ್ಲ ನಿಮ್ಮ ಮನಸ್ಸು ಇನ್ನು ಭೌತಿಕ ವಸ್ತುಗಳಲ್ಲಿ ಮಗ್ನವಾಗಿತ್ತು ನಿಮ್ಗೆ ಮಗನನ್ನ ಪಡೆಯೋ ಒಂದು ಆಸೆ ಇತ್ತು ಒಂದೊಂದ್ಸತಿ ಭಕ್ತರಿಗೆ ಎಲ್ಲಾ ತರ ಭೌತಿಕ ಆಸೆಗಳು ಇರಲ್ಲ ಯಾವ್ದೋ ಒಂದು ವಿಷಯದಲ್ಲಿ ಹೀಗಾಕೊಂಡ್ಬಿಟ್ಟಿರ್ತಾರೆ ಆ ಒಂದು ವಿಷಯವನ್ನ ಅವರು ತಮ್ಮ ಜೀವನದಲ್ಲಿ ಕಂಡ್ಕೊಂಡ್ಬಿಡ್ಬೇಕು ಇದು ನಾವು ಅವ್ರ ಮನಸ್ಸಿಗೆ ಇದು ಬೇಕು ಅಂತ ಇದ್ದು ಅವ್ರಿಗೆ ಲಭ್ಯವಾಗೋಂಗಿದ್ರೆ ಅದು ಲಭ್ಯವಾಗ್ಬೇಕು ಇಲ್ಲ ಅವ್ರ ಮನಸ್ಸಿಗೆ ಬರ್ಬೇಕು ಇಲ್ಲ ನನಗಿದ್ ಬೇಡ ಅಲ್ಲಿ ತನಕ ಅವರು ಅದನ್ನು ಬಿಡೋದಿಲ್ಲ ಅದು ಸಾಮಾನ್ಯವಾದ ಒಂದು ಮನುಷ್ಯನ ನೀತಿಗಳು ಆದ್ರಿಂದ ಅವಾಗ ಅಂತ ಸನ್ನಿವೇಶದಲ್ಲಿ ನಾವು ಯಾರನ್ನು ನಾವು ಅವರ ಆಸೆಯಿಂದನೂ ಹೊರಗಿಳಿಬಾರ್ದು ಅಥವಾ ಬೇರೆ ರೀತಿಯಲ್ಲಿ ಅವ್ರಿಗೆ ಫೋರ್ಸ್ ಮಾಡಬಾರ್ದು ಹ್ಮ್ ಅವ್ರು ಬರೋ ಸ್ಪೀಡ್ಗೆ ಅವ್ರು ಬರ್ತಾರೆ ಆದ್ರೆ ನಾವು ಅವ್ರಿಗೆ ಎಷ್ಟು ಆಗತ್ತೋ ಅಷ್ಟು ಅವ್ರ ಜೊತೆಗಿದ್ಕೊಂಡು ಅವ್ರನ್ನ ಜೊತೆಗೆ ಜೊತೆಗೆ ಅವರ ಎಷ್ಟು ವೇಗವಾಗಿ ಬರ್ತಾ ಇದ್ರು ಅಷ್ಟೇ ವೇಗದಲ್ಲಿ ನಾವು ಅವ್ರನ್ನ ಕರ್ಕೊಂಬರ್ಬೇಕು ಬಿಟ್ಬಿಡ್ಬಾರ್ದು ಹ್ಮ್ ಅದಕ್ಕೆ ಇಲ್ಲಿ ಅಂಗಿರ ಮುನಿಗಳು ಆ ವರವನ್ನು ಕೊಟ್ಬಿಟ್ಟು ಆಮೇಲೆ ಮರ್ತೋಗ್ಬಿಡ್ಲಿಲ್ಲ ಚಿತ್ರಕೇತು ಆಮೇಲೆ ಬಂದ್ರು ಪ್ರಚಾರ ಮಾಡೋದಕ್ಕೆ ಬೋಧನೆ ಕೊಡೋ ಮಾಡೋದಕ್ಕೆ ಸೊ ಅದೇ ರೀತಿ ನಾವು ಅಷ್ಟೇ ಯಾರ ಸಂಪರ್ಕಕ್ಕೆ ಬರ್ತೀವೋ ಅವ್ರಿಗೆ ಏನೋ ಒಂದ್ ಸ್ವಲ್ಪ ಇಷ್ಟು ಅಷ್ಟು ಇಷ್ಟು ಭಕ್ ಭಗವದ್ ಭಕ್ತಿ ಭಗವದ್ಗೀತೆ ಇವೆಲ್ಲ ಪರಿಚಯ ಮಾಡಿರ್ತೀವಿ ಆದ್ರೆ ಆಮೇಲೆ ಅವ್ರನ್ನ ಮರ್ತ್ ಬಿಡೋದಲ್ಲ ಅದಕ್ಕೆ ನಮ್ಮ ಗ್ರೂಪಲ್ಲಿ ಇವಾಗ ಶಶಿಕಲಾ ಮಾತಾಜಿ ಬೇರೆ ಮಾತಾಜಿ ಅವರೆಲ್ಲರೂ ನಿಮ್ಮೆಲ್ಲರಿಗೂ ಒಂದೊಂದ್ಸತಿ ಕಾಲ್ ಮಾಡ್ತಾ ಇರ್ತಾರೆ ತಿಂಗ್ಳಿಗೊಂದ್ಸತಿ ಹದಿನೈದು ದಿನಕ್ಕೊಂದ್ಸರ್ತಿ ಯಾಕೆ ಅಂದ್ರೆ ಹ್ಮ್ ಸಂಪರ್ಕದಲ್ಲಿರ್ಬೇಕು ಒಂದು ಸಂಬಂಧ ಬೆಳಿಬೇಕು ಭಕ್ತಿ ಅಂದ್ರೆ ಭಕ್ತರು ಹ್ಮ್ ಅವ್ರು ಕಾಲ್ ಮಾಡ್ತಾ ಇದ್ರೆ ನೀವು ಬೇಜಾರ್ ಮಾಡ್ಕೋಬಾರ್ದು ಅವ್ರು ನಿಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರೋದು ಅಯ್ಯೋ ಇಬ್ಬಂತಪ್ಪ ಇವ್ರ ಕಾಲ್ ತಿರ್ಗ ಅಂತ ಅನ್ಸಿದ್ರೆ ಭಗವಂತನಿಗೆ ಬೇಜಾರಾಗತ್ತೆ ಯಾಕಂದ್ರೆ ಅವ್ರು ನಿಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದಾರೆ ಇಲ್ಲಿ ಯಾರಿಗೂ ಏನು ಕಮಿಷನ್ ಇಲ್ಲ ಹ್ಮ್ ಅದರಿಂದ ಅಂತೂ ಎಲ್ಲರೂ ಭಗವಂತನ ಭಕ್ತಿಗೆ ಬಂದಿರೋರು ಎಲ್ಲಾರು ಮುಂದುವರಿಬೇಕು ಅನ್ನೋದು ಎಲ್ಲ ನಮ್ಮೆಲ್ಲರ ಆಸೆ ಅದನ್ನ ಪ್ರ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಅಷ್ಟೇ ಸೊ ಅಂಗಿರಾಮನಿಗಳು ಅದಕ್ಕೆ ಅದೇ ಕಾರಣಕ್ಕೆ ಅವರು ವಾಪಸ್ ಬಂದ್ರು ಹ್ಮ್ ಅದಕ್ಕೆ ಹೇಳಿದ್ರು ಅವಾಗ ನಿನಗೆ ಮಗ ಬೇಕಾಗಿತ್ತು ನಾನು ಅದಕ್ಕೆ ಮಗನೇ ಕೊಟ್ಟೆ ನಿನಗೆ ಅರೆ ಮಗನ ಮೂಲಕ ನಿನಗೆ ಪಾಠವನ್ನ ಕಲಿಸ್ಬೇಕಾಯ್ತು ಆ ಸುಖ ದುಃಖಗಳನ್ನ ಅವನು ನಿನಗೆ ಕೊಟ್ಟ ಹ್ಮ್ ನನ್ನ ಪ್ರಿಯ ರಾಜನೇ ಈಗ ನೀನು ನಿಜಕ್ಕೂ ಪುತ್ರ ಪುತ್ರಿಯರನ್ನು ಹೊಂದಿರುವ ವ್ಯಕ್ತಿಯೊಬ್ಬನ ಕ್ಲೇಶಗಳನ್ನು ಅನುಭವಿಸುತ್ತಿರುವೆ ಅವಾಗ ನಿನ್ ಗೊತ್ತಿರ್ಲಿಲ್ಲ ಅವಾಗ ನೀನ್ ಅನ್ಕೊಂಡೆ ಮಕ್ಳು ಇದ್ರೆ ಎಷ್ಟ್ ಚೆನ್ನಾಗಿರತ್ತೆ ಹ್ಮ್ ಹೌದು ದೂರದ ಬೆಟ್ಟ ನುಣ್ಣಿಗೆ ಆ ಆಮೇಲೆ ಮಕ್ಕಳು ಆದ್ಮೇಲೆ ಮಕ್ಳಿಂದ ಬೇರೆ ತೊಂದರೆಗಳು ಸೊ ಈ ರೀತಿ ಎಲ್ಲ ಸನ್ನಿವೇಶದಲ್ಲೂ ನಮಗೆ ಏನು ಕಷ್ಟಗಳು ನಾವ್ ಅನ್ಭೋಸ್ಬೇಕು ಅಂತ ಇರುತ್ತೋ ಅದನ್ನ ನಾವ್ ಅನ್ಭವ್ಸೆ ಅನ್ಭೋಸ್ತೀವಿ ಹ್ಮ್ ಅದಿಲ್ಲ ಅಂಗಿರಾಮುನಿ ಹೇಳ್ತಾ ಇದ್ದೆ ನಿನ್ಗೆ ಅವಾಗ ಏನ್ ಅನಿಸ್ತು ಮಕ್ಳಿರೋರೇ ಜೀವನದಲ್ಲಿ ಎಲ್ಲರಿಗಿಂತ ಅದೃಷ್ಟವಂತರು ಹಾ ನಾವ್ ನೋಡಿ ನಮ್ ಮಕ್ಳೇ ಇಲ್ಲ ಈ ರೀತಿ ದುಃಖ ಪಡ್ತಾ ಇದ್ದೆ ನೀನು ಅದಕ್ಕೆ ನಿನಗೆ ಮಗನ್ ಕೊಟ್ಟೆ ನಾನು ಮಗನಿದ್ರು ಕೂಡ ದುಃಖ ಆಗತ್ತೆ ಅಂತ ನಿನಗೆ ಗೊತ್ತಾಗ್ಲಿ ಅಂತ ಅಂದ್ರೆ ಯಾವ ವಿಷಯದಿಂದಲೂ ನಾವು ಸಂಪೂರ್ಣವಾಗಿ ಭೌತಿಕ ಜಗತ್ತಿನಲ್ಲಿ ಸಂತೋಷವಾಗಿರ್ತೀವಿ ಅಂತ ನಾವು ಅನ್ಕೊಂಡ್ರೆ ಅದು ಮೂಡರ್ತನ ನಿಜವಾಗ್ಲೂ ಆ ರೀತಿ ಏನು ಇಲ್ಲ ಭೌತಿಕ ಜಗತ್ತಿನಲ್ಲಿ ಭಗವಂತನ ಭಕ್ತಿಯನ್ನು ಬಿಟ್ರೆ ಬೇರೆ ಯಾವ ವಸ್ತುವಿನಿಂದನು ಅದನ್ನ ಪಡೆದ್ಬಿಟ್ರೆ ನಾನು ಸಂತೋಷ ಆಗ್ಬಿಡ್ತೀನಿ ನನಗೆ ಸಮಾಧಾನ ಸಿಗತ್ತೆ ನಂಗೆ ನೆಮ್ಮದಿ ಸಿಗತ್ತೆ ಭಗವಂತನ ಭಕ್ತಿ ಬಿಟ್ರೆ ಬೇರೆ ಏನೂ ಇಲ್ಲ ಆ ರೀತಿ ಅದರಿಂದ ಈ ಇದೊಂದು ಅಂದ ಆಸೆಯನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬಾರ್ದು ಓ ಇದ್ ನನ್ಗ್ ಸಿಕ್ಬಿಟ್ರೆ ಆಮೇಲೆ ನಾನು ಭಕ್ತಿ ಚೆನ್ನಾಗ್ ಮಾಡ್ತೀನಿ ಎಷ್ಟೊಂದ್ ಜನ ಹೇಳ್ತಾರೆ ನನ್ಗೆ ಇವಾಗ ಭಕ್ತಿ ಮಾಡೋಕ್ ಸಮಯ ಇಲ್ಲ ನಾನು ಇದೊಂದು ವಿಷಯದ ವಿಷಯವನ್ನ ನಾನು ಗಳಿಸೋಕೆ ಪ್ರಯತ್ನ ಮಾಡ್ತೇನೆ ಇದಾದ್ಮೇಲೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅದಾದ್ಮೇಲೆ ಆ ದಿನ ಬಂದ್ರೆ ಒಳ್ಳೇದು ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ ಆ ಆಸೆಯಿಂದ ಇನ್ನೊಂದು ಆಸೆಗೆ ಹೋಗ್ತಾರೆ ಅದಕ್ಕೇನು ಕೊನೆ ಇಲ್ಲ ಶೂರಸೇನ ರಾಜ್ಯಾಧಿಪತಿಯಾದ ಹೇ ರಾಜನೇ ಹೆಂಡತಿ ಮನೆ ರಾಜ್ಯದ ಐಶ್ವರ್ಯ ಮತ್ತಿತರ ಸಂಪತ್ತು ಹಾಗೂ ಇಂದ್ರಿಯ ಗೋಚರವಾದ ಎಲ್ಲಾ ವಸ್ತುಗಳು ಸಹ ಒಂದೇ ಏಕೆಂದರೆ ಅವೆಲ್ಲವೂ ತಾತ್ಕಾಲಿಕ ಸೊ ಎಲ್ಲವೂ ಒಂದೇ ಬೇರೆ ಬೇರೆ ರೂಪಗಳನ್ನ ತಗೊಂಡಿವೆ ಆದರೆ ಎಲ್ಲವೂ ನಿಜವಾಗ್ಲೂ ಒಂದೇ ಹ್ಮ್ ರಾಜ್ಯ ಸೇನಾ ಬಲ ಕೋಶ ಸೇವಕರು ಸಚಿವರು ಗೆಳೆಯರು ಮತ್ತು ಬಂಧುಗಳು ಎಲ್ಲವೂ ಸಹ ನಿನ್ನ ಭಯ ಭ್ರಮೆ ಮತ್ತು ದುಃಖಗಳಿಗೆ ಕಾರಣಗಳಾಗಿವೆ ನೋಡಿ ಈ ವಿಷಯಗಳು ಮೂರು ವಿಷಯಗಳು ಭಯ ಭ್ರಮೆ ದುಃಖ ಭೌತಿಕ ಜಗತ್ತಿನಲ್ಲಿ ಎಲ್ ಯಾವುದು ನಮಗೆ ಸುಖವನ್ನು ಕೊಟ್ಟರು ಕೂಡ ಅದು ನಮ್ಮ ಭಯ ಭ್ರಮೆ ದುಃಖಗಳಿಗೆ ಕಾರಣವಾಗುತ್ತೆ ಯಾವ್ದು ಸುಖ ಕೊಡುತ್ತೋ ಅದು ಹೆಚ್ಚು ಭ್ರಮೆಗೆ ಕಾರಣವಾಗುತ್ತೆ ಯಾಕಂದ್ರೆ ಅದನ್ನು ಕಳ್ಕೊಂಡ್ಬಿಡ್ತೀವೇನೋ ಅನ್ನೋ ಭಯದಿಂದ ನಾವು ಭ್ರಮೆಗೊಳಗಾಗ್ತೀವಿ ಅದರಿಂದ ಆತಂಕ ದುಃಖ ಭಯ ಇಲ್ಲದಿದ್ದರೂ ಇದೆ ಎಂದು ನಾವು ಕಲ್ಪಿಸಿಕೊಳ್ಳುವ ಕಾಡಿನೊಳಗಿನ ಗಂಧರ್ವ ನಗರವೆಂಬ ಅರಮನೆಯ ಹಾಗೆ ಅವು ಸಹ ಅವು ಅನಿತ್ಯವಾದುದರಿಂದ ಭ್ರಮೆ ಕನಸು ಮತ್ತು ಮನಸ್ಸಿನ ಕಲ್ಪನೆಗಳಿಗಿಂತ ಉತ್ತಮವೇನಲ್ಲ ಇವಾಗ ಎಷ್ಟು ನಾವು ನಮ್ಮ ನಾವು ಯಾವ್ದಾದ್ರು ಒಂದು ಕನಸು ಕಾಣ್ತೀವಿ ಎದ್ದಾದ್ಮೇಲೆ ಆ ಕನಸಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಜ್ಞಾಪಕನೂ ಇರಲ್ಲ ಎಷ್ಟೊಂದ್ಸತಿ ಆ ಕ್ಷಣಕ್ಕೆ ಜ್ಞಾಪಕ ಆಮೇಲೆ ಮಾಡ್ಬಿಡ್ತೀವಿ ಇಲ್ಲಿ ಹೇಳ್ತಾ ಇದ್ರೆ ಮುನಿಗಳು ಈ ಭೌತಿಕ ಜಗತ್ತನ್ನು ಜಗತ್ಗೂ ಇಷ್ಟೇ ನಾವು ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಎದ್ದು ಕನಸನ್ನ ಮರೆಯೋ ಅಷ್ಟೇ ನೋವು ನೋಡ್ತೀವಿ ನೋಡಾದ್ಮೇಲೆ ಅಹ್ ಅದ್ರ ನೋಡ್ತಾ ಇರುವಾಗ ದುಃಖ ಪಡ್ತೀವಿ ಅಯ್ಯೋ ನೋಡಿ ಹೀರೋ ಹೀಗಾಗೋಯ್ತು ಅಯ್ಯೋ ಇವ್ ಹಿಂಗಾಗೋಯ್ತು ಆಗಂಗಾಯ್ತು ಆಮೇಲೆ ಪಿಚ್ಚರ್ ಆದ್ಮೇಲೆ ಒಂದ್ ಸ್ವಲ್ಪ ಒಂದು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಕಾಲ ಅಂದ್ಮೇಲೆಲ್ಲ ಬಿಡ್ತೀವಿ ಈ ಭೌತಿಕ ಜಗತ್ತು ಅದೇ ರೀತಿಯಲ್ಲಿ ನಾವು ಭೌತಿಕ ಜಗತ್ತೊಂದಿಗೆ ವ್ಯವಹರಿಸಬೇಕು ತುಂಬಾ ಜಾಸ್ತಿ ಹಚ್ಕೋಬಾರದು ಇದನ್ನ ಕನಸನಿ ತರ ಕನಸಿನಲ್ಲಿರೋ ಒಂದು ಕನಸಿಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡೋಕೆ ಆಗುತ್ತೆ ಕೊಡೋ ಅವಶ್ಯಕತೆ ಇಲ್ಲ ಹೆಂಡತಿ ಮಕ್ಕಳು ಮತ್ತು ಆಸ್ತಿ ಮುಂತಾದ ದೃಗ್ಗೋಚರ ವಸ್ತುಗಳೆಲ್ಲ ಕನಸು ಮತ್ತು ಮಾನಸಿಕ ಕಲ್ಪನೆಗಳ ಹಾಗೆ ವಾಸ್ತವವಾಗಿ ನಾವು ಕಾಣುವ ಯಾವ ವಸ್ತು ಶಾಶ್ವತವಲ್ಲ ಅದು ಕೆಲವೊಮ್ಮೆ ಕಾಣುತ್ತದೆ ಮತ್ತು ಕೆಲವೊಮ್ಮೆ ಕಾಣುವುದಿಲ್ಲ ಕೇವಲ ನಮ್ಮ ಪೂರ್ವ ಕರ್ಮಗಳ ಕರ್ಮಗಳ ಕಾರಣವಾಗಿ ನಾವು ಅಂತಹ ಮಾನಸಿಕ ಕಲ್ಪನೆಗಳನ್ನು ಸೃಷ್ಟಿಸುತ್ತೇವೆ ಮತ್ತು ಆ ಕಲ್ಪನೆಗಳ ಕಾರಣವಾಗಿ ಮತ್ತಷ್ಟು ಕರ್ಮಗಳಲ್ಲಿ ತೊಡಗುತ್ತೇವೆ ಸೊ ಇದೆಲ್ಲವೂ ಮಾನಸಿಕ ಕಲ್ಪನೆ ಅಷ್ಟೇ ಹೆಂಗೆ ಅಂದ್ರೆ ಇದ್ರೆ ಚೆನ್ನಾಗಿರುತ್ತೆ ಅದು ಕಲ್ಪನೆ ಅದು ಸಿಕ್ಕಾದ್ಮೇಲೆ ಇನ್ನೊಂದ್ ತರ ಇದ್ರೆ ಚೆನ್ನಾಗಿರುತ್ತೆ ಅದು ಕಲ್ಪನೆ ಸೊ ಸುಮ್ಮನೆ ಕಲ್ಪನೆಗಳ ಹಿಂದೆ ಹೋಗ್ತಾ ಇದೀವಿ ಹ್ಮ್ ಅಥವಾ ಈ ಸನ್ನಿವೇಶದಲ್ಲಿ ಹೀಗಾಗ್ಬಿಡುತ್ತೆ ಕಲ್ಪನೆ ಸೊ ಎಲ್ಲವೂ ಕೂಡ ನಿಜವಾಗ್ಲೂ ಕಲ್ಪನೆ ಆಧಾರದ ಮೇಲೆ ಒಂದಾದ್ಮೇಲೆ ಒಂದು ವಿಷಯಗಳ ಮೇಲೆ ನಾವು ಯೋಚನೆ ಮಾಡ್ತೀವಿ ಅದರಿಂದ ಏನೋ ಒಂದು ಮನಸ್ಸಿಗೆ ಏನೋ ಒಂದು ಯೋಚನೆ ಬರುತ್ತೆ ಅದ್ರ ಪ್ರಕಾರ ನಡ್ಕೊಳಕ್ ಪ್ರಯತ್ನ ಮಾಡ್ತೀವಿ ಅದರಿಂದ ಇನ್ನೊಂದು ಯೋಚನೆ ಬರುತ್ತೆ ಇನ್ನೊಂದು ಮತ್ತೊಂದು ಇದೇ ರೀತಿ ನಡೀತಾ ಇರೋದಷ್ಟೆ ಜೀವನದಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಶಾಸ್ತ್ರದ ಪ್ರಕಾರ ಯಾವ ವಿಷಯ ನಮಗೆ ನಮ್ಮ ನಮ್ಮನ್ನ ನಮ್ಮ ಎದುರಿಗೆ ಬಂದು ನಾವು ನಿರ್ಧಾರವನ್ನು ತಗೊಳ್ಳೋ ರೀತಿಯಲ್ಲಿ ಒತ್ತಾಯ ಮಾಡುತ್ತೋ ನಮಗೆ ಆ ಭೌತಿಕ ವಿಷಯಗಳ ಮೇಲೆ ನಾವು ವಿಷಯಗಳಿಗೆ ಗಮನ ಕೊಡಬೇಕು ಉದಾಹರಣೆಗೆ ಇವಾಗ ಯಾರು ಯಾರಿಗೋ ಏನಾದ್ರು ಮೈ ಹುಷಾರು ಇಲ್ಲ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗೋ ಯೋಚನೆ ಮಾಡಬೇಕು ಅಷ್ಟೇ ಆದರೆ ಎಲ್ಲ ಸರಿಗಿರುವಾಗ ಸುಮ್ನೆ ಎಷ್ಟೊಂದ್ ಜನ ಮಾಡ್ತಾರೆ ಈ ಪ್ರಿವೆಂಟಿವ್ ಅಂತ ಓ ಇದನ್ನ ಮಾಡಿದ್ರೆ ನಾನು ಮುಂದೆ ನನ್ಗೆ ಯಾವ ಕಷ್ಟವೂ ಬರೋದಿಲ್ಲ ಅಂತ ಏನೋ ಮಾಡಕ್ ಹೋಗ್ತಾರೆ ಸುಮ್ಮನೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ ಇದೆಲ್ಲ ಅನಾವಶ್ಯಕ ಈಗ ಏನ್ ಬರ್ಬೇಕೋ ಬಂದೇ ನಾವೇನ ಅಲ್ಲಿ ಡಾಕ್ಟರ್ ಹೆಲ್ತ್ ಚೆಕ್ ಚೆಕಪ್ ಹೋಗ್ಬಿಟ್ರೆ ನಮ್ಗೆ ಬರ್ಬೇಕಾಗಿರೋ ಒಂದು ಏನೋ ರೋಗ ಕಾಣಿಸ್ಕೊಳ್ಳಲ್ಲ ಅಂತಲ್ಲ ಅಂದ್ರೆ ಅನಾವಶ್ಯಕವಾಗಿ ನಾವೇ ಅನಗತ್ಯವಾಗಿ ಭೌತಿಕ ವಸ್ತುಗಳ ಹಿಂದೆ ಹೋಗ್ಬಾರ್ದು ಅದೇ ಬಂದ್ರೆ ನಮ್ಗೆ ನಿರ್ಧಾರ ತಗೋ ಅಂತ ನಮ್ ಮುಂದೆ ನಿಂತಿದ್ರೆ ನಿರ್ಧಾರ ತಗೋಬೇಕು ಅದನ್ನ ನಿರ್ಧಾರ ತಗೊಳ್ಬೇಕಾದ್ರೂ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಿರ್ಧಾರ ತಗೋಬೇಕು ಇದು ನಾವು ಮಾಡ್ಬೇಕಾಗಿರೋ ಕೆಲಸ ಅರೆ ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ ಭೌತಿಕ ವಿಷಯಗಳ ಹಿಂದೆ ಓಡ್ತಾರೆ ಭೌತಿಕ ವಿಷಯ ನಮಗೆ ನಮ್ಮ ಹತ್ರ ಬಂದಿಲ್ಲ ನಾವೇ ಭೌತಿಕ ವಿಷಯದ ಹಿಂದೆ ಓಡ್ತಾ ಇದೀವಿ ಇದು ಬಹಳ ಮುಖ್ಯವಾದದ್ದು ಇದನ್ನ ನಾವು ತಡಿಬೇಕು ನಿಲ್ಲಿಸ್ಬೇಕು ಯಾಕಂದ್ರೆ ಇದೆಲ್ಲ ಬರೀ ವ್ಯಾಮೋಹ ಕನಸು ಸುಮ್ಮನೆ ಏನೋ ಯೋಚನೆ ಮಾಡ್ತೀವಿ ಆಮೇಲೆ ಅದಕ್ಕೇನೋ ಮಾಡ್ತೀವಿ ಇನ್ನೊಂದೇನೋ ಮಾಡ್ತೀವಿ ಬರೀ ಹಿಂಗೆ ಅದಕ್ಕೆ ನಿಜವಾಗ್ಲೂ ಯಾವ ಕಾರಣನೂ ಇಲ್ಲ ಎಲ್ಲಾ ಕಲ್ಪನಾ ಕಲ್ಪನೆಗಳ ಕಾರಣವಾಗಿ ಮತ್ತಷ್ಟು ಕರ್ಮಗಳಲ್ಲಿ ತೊಡಗುತ್ತೇವೆ ಕಲ್ಪಿಸ್ಕೋತೀವಿ ಇದಾಗ್ಬೋದು ಅಂತ ಇನ್ನೊಂದ್ ಸ್ವಲ್ಪ ಕರ್ಮ ಮಾಡ್ತೀವಿ ಆಮೇಲೆ ಅದ್ ಮಾಡ್ತೀವಿ ಆಮೇಲೆ ಅದರಿಂದ ಇನ್ನೇನೋ ಯೋಚನೆ ಮಾಡ್ತೀವಿ ಮತ್ತೆ ಇನ್ನೇನೋ ಕರ್ಮ ಮಾಡ್ತೀವಿ ಸೊ ಇದೇ ರೀತಿ ನಡೀತಾ ಇರುತ್ತೆ ಇದು ಭೌತಿಕ ಜೀವನ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಎಷ್ಟ್ರ ಮಟ್ಟಿಗೆ ಇದು ನಮ್ಮ ಜೀವನದಲ್ಲಿ ಸತ್ಯವಾಗಿದೆ ಅಂತ ಹ್ಮ್ ಪ್ರತಿಯೊಬ್ಬ ಜೀವಿ ಜೀವನದಲ್ಲಿ ಪ್ರತಿಯೊಬ್ಬನ ಜೀವಿಯೂ ಕೂಡ ಇದೇ ಸತ್ಯ ಎಲ್ಲಾ ಕಲ್ಪನೆ ಎಲ್ಲಾ ಕಲ್ಪನೆ ಜೀವನದ ದೈಹಿಕ ಕಲ್ಪನೆಯಲ್ಲಿರುವ ಜೀವಿಯು ತನ್ನ ದೇಹದಲ್ಲಿ ತಲ್ಲೀನನಾಗಿರುತ್ತಾನೆ ದೇಹದಲ್ಲಿ ತಲ್ಲೀನನಾಗಿರುತ್ತಾನೆ ಆ ಎಲ್ಲರೂ ಕೂಡ ಇದನ್ನ ಮಾಡ್ತೀವಿ ಈ ದೇಹವು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಎಂಬ ಭೌತಿಕ ಮೂಲ ವಸ್ತುಗಳ ಒಂದು ಸಂಯೋಜನೆ ಆಗಿದೆ ಎಲ್ಲಾ ಇಂದ್ರಿಯಗಳು ಸುಮ್ನೆ ಒಂದು ಮೆಷಿನ್ ತರ ಎಲ್ಲಾ ಇಂದ್ರಿಯಗಳನ್ನ ಜೋಡ್ಸಿದಾರೆ ಒಟ್ಟಿಗೆ ಹಾಕಿದ್ದಾರೆ ಕೆಲಸ ಮಾಡೋದಕ್ಕೆ ಅದು ಒಂದಾಗಿದೆ ಒಂದು ಒಟ್ಟಿಗೆ ಬಂದಿವೆ ಒಂದ್ ದೇಹ ಅಂತ ಆಗಿದೆ ಹ್ಮ್ ಮನಸ್ಸಿನ ಮೂಲಕ ಜೀವಿಯು ಮೂರು ವಿಧಾನದ ಕ್ಲೇಶಗಳಲ್ಲಿ ಬಳಲುತ್ತಾನೆ ಹ್ಮ್ ಆಧ್ಯಾತ್ಮಿಕ ಆದಿಭೌತಿಕ ಭೌತಿಕ ದೈವಿಕ ಆದ್ದರಿಂದ ಈ ದೇಹವು ಸಕಲ ಸಂಕಷ್ಟಗಳಿಗೆ ಮೂಲ ಅದಕ್ಕೆ ದೇಹ ವ್ಯಾಧಿ ಮಂದಿರ ಅಂತ ವ್ಯಾಧಿ ರೋಗಗಳ ಮಂದಿರ ಅಂತ ದೇಹ ಮನಸ್ಸು ದೇಹ ವಿಶೇಷವಾಗಿ ಮನಸ್ಸು ಮನಸ್ಸಿನ ಮೂಲಕ ಎಲ್ಲಾ ಆಗ್ತಾ ಇರೋದು ಮನಸ್ಸಿನ ಮೂಲಕ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಇನ್ನ ಮನಸ್ಸೇ ನಿನ್ನ ಎಲ್ಲಕ್ಕಿಂತ ದೊಡ್ಡ ಶತ್ರು ಮನಸ್ಸನ್ನ ನಿಯಂತ್ರಿಸ್ಕೋ ಅದಕ್ಕೆ ನಾವು ಭಕ್ತಿಯಲ್ಲಿ ಏನ್ ಮಾಡ್ತೀವಿ ಮನಸ್ಸನ್ನ ನಿಯಂತ್ರಿಸಕ್ಕ ಹೋಗಲ್ಲ ಮನಸ್ಸನ್ನ ಭಕ್ತಿಯಲ್ಲಿ ತೊಡಗ್ಸಕ್ ಹೋಗ್ತೀವಿ ಯಾವಾಗ ನಾವು ಮನಸ್ಸನ್ನ ಭಕ್ತಿಯಲ್ಲಿ ತೊಡಗಿಸ್ತೀವೋ ಮನಸ್ಸು ಆಟೋಮೆಟಿಕ್ ಆಗಿ ಸಂತಾನೇ ನಿಯಂತ್ರಿತವಾಗೋಗುತ್ತೆ ಅದೇ ಇನ್ನೇನು ವಿಶೇಷವಾಗಿ ನಾವ್ ಇನ್ನೇನು ಬೇರೆ ಏನು ಮಾಡೋ ಅವಶ್ಯಕತೆ ಇರಲ್ಲ ಅವಾಗ ಹ್ಮ್ ಎಲ್ಲಾ ಮನಸ್ಸು ಹ್ಮ ಒಂದು ವಿಷಯದಿಂದ ನಮಗೆ ನೋವಾಗ್ತಾ ಇದೆ ಅಂದ್ರೆ ಅದು ಮನಸ್ಸು ಒಂದು ವಿಷಯದಿಂದ ಸಂತೋಷ ಆಗ್ತಾ ಇದೆ ಅಂದ್ರೆ ಅದು ಮನಸ್ಸು ಅದೇ ವಿಷಯ ನಮ್ಗೊಂದ್ಸತಿ ನೋವು ಕೊಡುತ್ತೆ ಅದೇ ವಿಷಯ ಇನ್ನೊಂದ್ಸತಿ ಸಂತೋಷ ಕೊಡುತ್ತೆ ಇದು ಮನಸ್ಸು ಎಲ್ಲವೂ ಮನಸ್ಸು ಮಾನಸಿಕ ಅದಕ್ಕೆ ಎಷ್ಟೊಂದ್ಸತಿ ದೇಹದಲ್ಲಿ ನೋವಿದ್ರು ಕೂಡ ಮನಸ್ಸಿನಿಂದ ನಾವು ಅದನ್ನ ತಡ್ಕೊಳಕಾದ್ರೆ ಅದನ್ನ ಮನಸ್ಸಿನಿಂದ ದೂರ ಇಟ್ಟು ಮನಸ್ಸಿನ ಮೂಲಕ ಅಂದ್ರೆ ನನ್ಗೇನ್ ಏನ್ ನೋವು ಆಗ್ತಾ ಇಲ್ಲ ಭಾಗವತದಲ್ಲಿ ಓದ್ತಾ ಇದೆ ಶುದ್ಧ ಭಕ್ತರು ಅವರ ಮನಸ್ಸು ಎಷ್ಟು ಕೃಷ್ಣನಲ್ಲಿ ಮುಳುಗೋಗಿದೆ ಅಂದ್ರೆ ಅವ್ರ ಅವರಿಗೆ ತಮ್ಮ ಸುತ್ತಲೂ ಮುತ್ತಲು ನಡೀತಾ ಇರೋ ಯಾವ ತಮ್ಮ ಆತ್ಮ ತಮ್ಮ ದೇಹಕ್ಕೂ ಆಗ್ತಾ ಇರುವಂತ ನೋವುಗಳ ಪ್ರಜ್ಞೆನೆ ಇರಲ್ಲ ಇದನ್ನು ನಾವ್ ಅನ್ಭವ್ಸಿರ್ತೀವಿ ಒಂದೊಂದ್ಸತಿ ಯಾವ್ದೋ ಒಂದು ವಿಷಯದಲ್ಲಿ ಎಷ್ಟು ಮಗ್ನರಾಗೋಗ್ತಿವಿ ಅಂದ್ರೆ ಬೆನ್ನೋ ಬಂದ್ಬಿಟ್ಟಿದೆ ನಮ್ಗ್ ಗೊತ್ತೇ ಆಗಿಲ್ಲ ಆ ಕೆಲಸ ಮುಗ್ದಾದ್ಮೇಲೆ ಬಾಯ್ ಎಷ್ಟು ನೋತಾ ಇದೆ ಬೆನ್ನು ಆವಾಗ್ಲೇ ನೋವು ಶುರು ಆಗಿದೆ ಆದ್ರೆ ನಮ್ಗ್ ಗೊತ್ತಾಗಿಲ್ಲ ಯಾಕಂದ್ರೆ ಮುಳುಗೋಗಿದ್ವಿ ಯಾವ್ದೋ ವಿಷಯದಲ್ಲಿ ಅದೇ ರೀತಿ ಅವರು ಯಾವಾಗ್ಲೂ ಸದಾಕಾಲ ಭಗವಂತನ ಲೀಲೆಯನ್ನು ಶ್ರವಣ ಮಾಡೋದ್ರಲ್ಲಿ ಭಗವಂತನ ಸೇವೆಯಲ್ಲಿ ಮುಳುಗ್ಬಿಟ್ಟಿರ್ತಾರೆ ಅವ್ರಿಗೆ ಭೌತಿಕ ಜಗತ್ತಿನಲ್ಲಿ ಏನಾಗ್ತಾ ಇದೆ ತಮ್ಮ ದೇಹಕ್ಕೆ ಏನಾಗ್ತಾ ಇದೆ ಅಂತಾನು ಅವ್ರಿಗೆ ಅಷ್ಟೊಂದು ಪ್ರಜ್ಞೆ ಇರೋದಿಲ್ಲ ಮರ್ತು ಬಿಡ್ತಾರೆ ಯಾಕಂದ್ರೆ ಎಲ್ಲವೂ ಕೂಡ ಮನಸ್ಸು ಮನಸ್ಸನ್ನ ನಾವು ಭಗವಂತನಲ್ಲಿ ಕೇಂದ್ರೀಕರಿಸಿದ್ರೆ ಮನಸ್ಸು ಭೌತಿಕ ವಿಷಯಗಳಲ್ಲಿ ತೊಡಗೋ ಸಾಧ್ಯತೆನೇ ಇಲ್ಲ ಅದಕ್ಕೆ ನಾವು ಹಿಂದೆ ಎಲ್ಲಾ ನೋಡಿದಿವಿ ಈ ಕನ್ ಕನಕದಾಸ ಪುರಂದರದಾಸ ಇವರೆಲ್ಲಾ ಭಕ್ತ ಕುಂಬಾರ ಅವ್ರ ಜೀವನದಲ್ಲೆಲ್ಲ ನೋಡಿದಿವಿ ಭಕ್ತ ಕುಂಬಾರ ಹೇಗೆ ಆ ಗೊತ್ತೇ ಆಗಿಲ್ಲ ಅವನು ಮಗ ತನ್ನ ಕಾಲಿನ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದಾನೆ ಯಾಕಂದ್ರೆ ಮೈ ಮರ್ತು ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತೇ ಇರಲ್ಲ ಅಷ್ಟು ಸುತ್ತಮುತ್ತ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗಲ್ಲ ಅಷ್ಟೊಂದು ಭಕ್ತಿ ಹಂತಕ್ಕೆ ನಾವು ಹೋಗ್ಬಿಟ್ಟಿವಿ ಹೋಗ್ಬಿಟ್ರೆ ಏನ್ ಗತಿ ಅಂತ ಭಯ ಪಟ್ಕೋಬಿಡಿ ಅದೆಲ್ಲರಿಗೂ ಸಿಗುವಂತ ಸ್ಥಾನ ಅಲ್ಲ ಆದ್ರೆ ಎಷ್ಟು ಆಗತ್ತೋ ಅಷ್ಟ್ರ ಮಟ್ಟಿಗೆ ನಾವು ಪ್ರಯತ್ನ ಮಾಡ್ಬೇಕು ಇವಾಗ ಉದಾಹರಣೆಗೆ ಯಾರಿಗೋ ತಲೆನೋವಿದೆ ಓ ತುಂಬಾ ಅಪ್ಪ ಜಪ ಮಾಡಲ್ಲ ನಾನು ಇವತ್ತು ಮಾಡ್ಬಾರ್ದದ ಹಂಗೆ ತಲೆನೋವಿದ್ಯಾ ಇದೆಯಾ ಪರವಾಗಿಲ್ಲ ಅಂದ್ರೂ ಇವತ್ತು ಪ್ರಯತ್ನ ಮಾಡ್ತೀನಿ ಜಪ ಮಾಡಕ್ಕೆ ಹ್ಮ್ ಅಂದ್ರೆ ನಮ್ಮ ದೇಹದಲ್ಲಿ ತೊಂದರೆ ಇದ್ರು ಕೂಡ ನಾವು ಭಗವಂತನಿಗೆ ಭಕ್ತಿ ಸೇವೆ ಮಾಡಕ್ ಪ್ರಯತ್ನ ಮಾಡ್ಬೇಕು ಅದು ಅವಾಗ ನಾವು ಈ ಎಲ್ಲ ದೇಹದ ಬಂಧನದಿಂದ ಮುಕ್ತರಾಗ್ತೀವಿ ಇಲ್ಲಾಂದ್ರೆ ಅಂದ್ರೆ ದೇಹ 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 ಜೀವನ ಪರ್ಯಂತ ಇದೇ ನಡೆಯುತ್ತೆ ಹ್ಮ್ ಹೊರಗಡೆ ಬರೋದಕ್ಕೆ ವಿಧಾನ ಆಗಾಗ ಅದನ್ನ ಸ್ವಲ್ಪ ನಾವು ಅದನ್ನ ಉಪೇಕ್ಷಿಸ್ತಾ ಇರ್ಬೇಕು ಅದಕ್ಕೆ ಸ್ವಲ್ಪ ಅಟೆನ್ಷನ್ ಕೊಡಬಾರ್ದು ಮಗು ತರ ದೇಹ ಎಷ್ಟು ನಾವು ಅಟೆನ್ಷನ್ ಕೊಡ್ತೀವೋ ಅಷ್ಟು ಅದಕ್ಕೆ ಅಟೆನ್ಷನ್ ಬೇಕು ಗಮನ ಬೇಕು ನಮ್ದು ಸ್ವಲ್ಪ ನಿರ್ಲಕ್ಷಿಸ್ಬೇಕು ಅವಾಗ ಸ್ವಲ್ಪ ಸರಿ ಹೋಗುತ್ತದು ಇಲ್ಲಾಂದ್ರೆ ಬರೀ ಚಿಕ್ಕ ಮಗು ತರ ಹ್ಮ್ ಸೊ ಮನಸ್ಸು ದೇಹ ಇದ್ರ ಮೇಲೆ ತುಂಬಾ ಇದಕ್ಕೆ ತುಂಬಾ ಅಂಟ್ಕೋಬಾರ್ದು ಇರೋದೇ ವ್ಯಾಧಿ ಮಂದಿರ ಇರೋದೇ ನಮಗೆ ದುಃಖವನ್ನ ಕೊಡೋದಕ್ಕೆ ಇರೋದು ಇದು ಆದ್ರಿಂದ ಹೇ ಚಿತ್ರಕೇತು ಮಹಾರಾಜನೇ ಆತ್ಮದ ಸ್ಥಿತಿಯನ್ನು ಕುರಿತು ಎಚ್ಚರಿಕೆಯಿಂದ ಪರಿಶೀಲಿಸು ದೇಹದ ಬಗ್ಗೆ ಯೋಚನೆ ಮಾಡೋದ್ ಸಾಕು ಅಂಗಿರ ಹೇಳ್ತಾ ಇದ್ದಾನೆ ಸಾಕು ಈ ದೇಹ ಮನಸ್ಸು ಬರೀ ನೋವು ಕೊಡ್ತಾ ಇದೆ ಅದರ ಬಗ್ಗೆ ಯೋಚನೆ ಮಾಡೋದ್ ಸ್ವಲ್ಪ ಬಿಟ್ಟು ಆತ್ಮದ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡು ಹ್ಮ್ ಅರ್ಥಾತ್ ನೀನು ಯಾರು ದೇಹವೇ ಮನಸ್ಸೇ ಆತ್ಮವೇ ಎಂಬುದನ್ನು ಅರಿತು ಅರಿತುಕೊಳ್ಳಲು ಯತ್ನಿಸು ನೀನು ಎಲ್ಲಿಂದ ಬಂದೆ ದೇಹತ್ಯಾಗ ಮಾಡಿದ ಬಳಿಕ ಎಲ್ಲಿಗೆ ಹೋಗುವೆ ಮತ್ತು ಪ್ರಾಪಂಚಿಕ ಲೋಕಕ್ಕೆ ಏಕೆ ವಶನಾಗಿರುವೆ ಎಂಬ ಬಗ್ಗೆ ಯೋಚಿಸು ಈ ಬಗೆಯಲ್ಲಿ ನಿನ್ನ ನಿಜವಾದ ಸ್ಥಿತಿಯನ್ನು ಅರಿತುಕೊಳ್ಳಲು ಪ್ರಯತ್ನಿಸು ಆ ಬಳಿಕ ನಿನ್ನ ಅನಗತ್ಯ ವ್ಯಾಮೋಹವನ್ನು ತ್ಯಜಿಸಲು ನೀನು ಸಮರ್ಥನಾಗುವೆ ಅನಗತ್ಯ ವ್ಯಾಮೋಹ ಯಾಕೆಂದ್ರೆ ನಾವು ನಿಜವಾಗ್ಲು ಯಾರು ಅಂತ ಗೊತ್ತಾದ್ಮೇಲೆ ಇಲ್ಲಿ ಬಂದಿದೀವಿ ಅಂತ ಗೊತ್ತಾದ್ಮೇಲೆ ಯಾಕೆ ಆ ಸನ್ನಿವೇಶ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಯಾಕೆ ವ್ಯಾಮೋಹ ಪಡ್ತೀವಿ ನಿಜಾಂಶ ನಿಜ ಸ್ಥಿತಿಯನ್ನು ಅರ್ಥ ಮಾಡ್ಕೋತೀವಿ ಆಮೇಲೆ ನಮ್ಮ ನಿಜವಾದ ಧರ್ಮದಲ್ಲಿ ತೊಡಗ್ತೀವಿ ಕೆಲಸದಲ್ಲಿ ತೊಡಗ್ತೀವಿ ಹಾಗೆಯೇ ಈ ಭೌತಿಕ ಪ್ರಪಂಚ ಅಥವಾ ಕೃಷ್ಣನ ಸೇವೆಯ ನೇರ ಸಂಪರ್ಕವಿಲ್ಲದ ಏನೊಂದೂ ಸಹ ಶಾಶ್ವತವಲ್ಲವೆಂಬ ನಂಬಿಕೆ ನಿನ್ನಲ್ಲಿ ಮೂಡುತ್ತದೆ ಆಮೇಲೆ ಗೊತ್ತಾಗತ್ತೆ ಭಗವಂತನ ಭಕ್ತಿ ಸೇವೆ ಬಿಟ್ರೆ ಇನ್ ಯಾವುದು ಕೂಡ ಇಲ್ಲಿ ಶಾಶ್ವತವಲ್ಲ ಯಾವ್ದರಿಂದ ಹೋಗೋ ಅವಶ್ಯಕತೆ ಇಲ್ಲ ಅಥವಾ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಈ ರೀತಿ ನೀನು ಶಾಂತಿಯನ್ನು ಗಳಿಸುವೆ ಶಾಂತಿಯನ್ನ ನಾವ್ ಯಾವಾಗ ಗಳಿಸ್ತೀವಿ ಮೊದಲನೇ ಸತಿ ನಾನು ಕೇಳಿದಾಗ ನಾನು ಈ ದೇಹ ಅಲ್ಲ ಆತ್ಮ ನನ್ಗೆ ಮರಣವೇ ಇಲ್ಲ ಅಂತ ತಕ್ಷಣ ಬಹಳ ಶಾಂತಿಯನ್ನು ಅನ್ಬೋಸ್ ಆಮೇಲೆ ತಿರ್ಗಾ ಕತ್ಲೆ ತಿರ್ಗಾ ಶಾಂತಿ ತಿರ್ಗಾ ಕತ್ಲೆ ಸೊ ಈ ರೀತಿ ಈ ಜ್ಞಾನದನ್ನ ಜ್ಞಾನವನ್ನ ಮಾಡ ಮರ್ತ ಹೋಗ್ತಾ ಇರ್ತೀವಿ ನಾವು ನಾನ್ ದೇಹ ಅಲ್ಲ ಅಂತ ಆತ್ಮ ಆತ್ಮ ಅಂತ ಅದಕ್ಕೆ ಪ್ರೋಪಾದ್ರು ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ ಭಾವಾರ್ಥಗಳಲ್ಲಿ ಓದಿದ್ರೆ ಮತ್ತೆ ಮತ್ತೆ ಅದೇ ಹೇಳ್ತಾರೆ ನಮ್ಗ ಅನ್ಸುತ್ತೆ ಏನಪ್ಪಾ ಇದು ಪ್ರೋಪಾದ್ರೆ ಯಾಕೆ ಎಷ್ಟೊಂದು ಬೇರೆ ಬೇರೆ ವಿಷಯಗಳಿದೆ ಯಾಕೆ ಅದನ್ನ ಹೇಳ್ತಾನೆ ಇಲ್ಲ ಯಾಕಂದ್ರೆ ನಾವು ಮರ್ತ ಬಿಡ್ತೀವಿ ನಮ್ಗೂ ಕೇಳ್ತಾ ಇರ್ತಾರೆ ಭಕ್ತರು ಯಾಕೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತೀರಾ ಹ ಹೊಸಾದ್ ಏನು ಇಲ್ವಾ ನಿಮ್ಗೆ ಗೊತ್ತಿಲ್ವಾ ಏನು ಅಂತ ಹ ಗೊತ್ತಿಲ್ಲ ಒಂದು ವಿಷಯ ಇನ್ನೊಂದು ಇದು ಅವಾಗ ಅವಶ್ಯಕವಾಗಿರುವಂತದ್ದು ನಮ್ಗೆ ಇವಾಗ ಈಗಿನ ಕ್ಷಣದಲ್ಲಿ ನಮಗ್ ಬೇಕಾಗಿರೋ ವಿಷಯ ಇದು ನಮ್ಗೆ ಗೊತ್ತಾಗತ್ತೆ ಯಾರಿಗೆ ಇನ್ನು ಹೆಚ್ಚಿನ ವಿಷಯ ಬೇಕು ಅಂತ ಅವಾಗ ಗೊತ್ತಾಗತ್ತೆ ಅವರು ಪ್ರಶ್ನೆ ಮಾಡ್ತಾ ಇರೋ ದಾಟಿ ಅವ್ರು ಯಾವ ರೀತಿ ಭಕ್ತಿ ಮಾಡ್ತಾರೆ ಇವೆಲ್ಲವನ್ನ ನೋಡ್ದಾಗ ನಮ್ಗ್ ಗೊತ್ತಾಗುತ್ತೆ ಓಕೆ ಇವ್ರಿಗೆ ಇನ್ನು ಇನ್ನು ಬೇರೆ ವಿಷಯಗಳ ಬಗ್ಗೆ ಹೇಳೋದು ಅವಶ್ಯಕತೆ ಇದೆ ಅಂತ ಅವಾಗ ನಾವು ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಅವ್ರ ಜೊತೆ ಹ್ಮ್ ಆದ್ರೆ ಎಲ್ರಿಗೂ ಬಹಳ ಸಮಯ ಇದೇ ವಿಷಯಗಳು ಬೇಕಾಗಿರೋದು ಯಾಕಂದ್ರೆ ಇದ್ರಲ್ಲೇ ನಾವು ಸಿಕ್ಕಾಕೊಂಡಿರೋದು ಇವಾಗ ಇದ್ರಲ್ಲಿ ಸಿಕ್ಕಾಕೊಂಡಿಲ್ಲ ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದ್ಬರ್ದ್ ಬಿಡ್ ಮುಂದುವರೆದು ಬಿಡ್ತೀವಿ ಹ್ಮ್ ಅದ್ರಿಂದ ಭಾಗವತದ ಭಾಗವತವು ಇದನ್ನೇ ಹೇಳುತ್ತೆ ಮತ್ತೆ ಮತ್ತೆ ಎಲ್ಲಾ ಸನ್ನಿವೇಶಗಳಲ್ಲೂ ಎಲ್ಲಾ ಲೀಲೆಗಳಲ್ಲೂ ನಾವು ಇದನ್ನೇ ಕಲ್ತ್ಕೊಡೋದು ಹ್ಮ್ ಮಹರ್ಷಿ ನಾರದರು ಮುಂದುವರಿಸಿದರು ನನ್ನ ಪ್ರಿಯ ರಾಜನೇ ಅತ್ಯಂತ ಮಂಗಳಕರವಾದ ಒಂದು ಮಂತ್ರವನ್ನು ನನ್ನಿಂದ ನೀನು ಗಮನವಿಟ್ಟು ಪಡೆದುಕೋ ಅದನ್ನು ಪಡೆದ ಏಳು ರಾತ್ರಿಗಳೊಳಗೆ ನೀನು ಭಗವಂತನನ್ನು ಸಾಕ್ಷಾತ್ತಾಗಿ ಕಾಣಲು ಶಕ್ತನಾಗುವೆ ನನ್ನ ಪ್ರಿಯ ರಾಜನೆ ಹಿಂದಿನ ಕಾಲದಲ್ಲಿ ಶಿವ ಮತ್ತಿತರ ಮತ್ತಿತರ ದೇವತೆಗಳು ಸಂಕರ್ಷಣನ ಪಾದಾರವಿಂದಗಳನ್ನು ಆಶ್ರಯಿಸಿದರು ಹೀಗಾಗಿ ಅವರು ಕೂಡಲೇ ದ್ವಂದ್ವದ ಮಾಯೆಯಿಂದ ಮುಕ್ತರಾದರು ಮತ್ತು ಆಧ್ಯಾತ್ಮ ಜೀವನದಲ್ಲಿ ಅಸಮಾನವೂ ಅನ ಅನಧಿಕವೂ ಆದ ಮಹಿಮೆಗಳನ್ನು ಸಾಧಿಸಿದರು ನೀನು ಸಹ ಬೇಗ ಈ ಸ್ಥಾನವನ್ನು ಗಳಿಸುವೆ ಯಾಕಂದ್ರೆ ಚಿತ್ರಕೇತು ಹ್ಮ್ ಸಂಕರ್ಷಣನ ಭಕ್ತ ಹ್ಮ್ ಅದು ನಾರದರಿಗೆ ಗೊತ್ತು ಅದಕ್ಕೆ ಅವನ ಭಕ್ತಿಯನ್ನ ಇವಾಗ ಪುನರುಜ್ಜೀವಿತಗೊಳಿಸ್ತಾರೆ ಇವಾಗ ಅವರಿಗೆ ಚಿತ್ರಕೇತುಗೆ ಒಂದು ಮಂತ್ರವನ್ನು ಕೊಡ್ತಾರೆ ಮಂತ್ರ ಅಂದ್ರೆ ಪ್ರಾರ್ಥನೆಯನ್ನು ಅಧ್ಯಾಯ ಹದಿನಾರು ಶುಕುಮನಿಗರು ಹೇಳಿದ್ರು ನನ್ನ ಪ್ರಿಯನಾದ ಪರೀಕ್ಷಿತರಾದನೆ ನಾರದ ಮಹರ್ಷಿಗಳು ಯೋಗ ಸಿದ್ಧಿಯ ಬಲದಿಂದ ಚಿತ್ರಕೇತುವಿನ ಮೃತ ಪುತ್ರನನ್ನು ಬದುಕಿಸಿ ಶೋಕಿಸುತ್ತಿದ್ದ ಬಂಧು ಬಾಂಧವರೆದುರಿಗೆ ತಂದು ನಿಲ್ಲಿಸಿ ಹೀಗೆ ಎಂದು ನುಡಿದರು ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಅವರ ವ್ಯಾಮೋಹದಿಂದ ಹೊರಗಡೆ ಬರಬೇಕು ಅಂತ ಏನ್ ಮಾಡ್ತಾ ಇದಾರೆ ನಾರದರು ಆ ಮೃತ ಶಿಶುವನ್ನ ಅವರು ಮತ್ತೆ ಜಾಗೃತಗೊಳಿಸ್ತಾರೆ ಅಂದ್ರೆ ಅವ್ರ ಅದೇ ಮತ್ತೆ ಜನ್ಮ ಕೊಟ್ಟಂಗೆ ತಾತ್ಕಾಲಿಕವಾಗಿ ನಾ ನಾರದ ಮಹರ್ಷಿಗಳು ಹೇಳಿದರು ಹೇ ಜೀವಿಯೇ ನಿನಗೆ ಸಕಲ ಸೌಭಾಗ್ಯಗಳು ಒದಗಿ ಬರಲಿ ನಿನ್ನ ಪಾ ಪ ಪಿತೃಗಳ ಕಡೆ ನೋಡು ನಿನ್ನ ಮರಣವೇ ಕಾರಣವಾಗಿ ಮರಣದ ಕಾರಣವಾಗಿ ನಿನ್ನ ಗೆಳೆಯರು ಬಂಧು ಬಳಗವು ಅತೀವವಾಗಿ ಶೋಕ ಪೀಡಿತರಾಗಿದ್ದಾರೆ ಜೀವಿ ಇವಾಗ ಎದ್ದು ನಿಂತಿದ್ದಾನೆ ಈ ಕಡೆ ಆ ಕಡೆ ನೋಡ್ತಾ ಇದ್ದಾನೆ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ ನಿನ್ನ ಮಾತಾ ಪಿತೃಗಳ ಕಡೆ ನೋಡು ಮತ್ತೆ ನಿನ್ನ ಗೆಳೆಯರು ಎಲ್ಲರೂ ಕೂಡ ದುಃಖದಲ್ಲಿದ್ದಾರೆ ನಿನ್ ನಿನ್ನ ಕಳ್ಕೊಂಡು ಹ್ಮ್ ನೀನು ಅಕಾಲದಲ್ಲಿ ಮರಣ ಹೊಂದಿ ಹೊಂದಿದೆಯಾದ್ದರಿಂದ ನಿನಗಿದ್ದ ಆಯುಷ್ಯದ ಶೇಷ ಭಾಗವು ಇನ್ನೂ ಹಾಗೆಯೇ ಇದೆ ನೀನು ಪುನಃ ನಿನ್ನ ಪಾರ್ಥ ಪಾರ್ಥಿವ ಶರೀರವನ್ನು ಪ್ರವೇಶಿಸಿ ಬಂಧು ಮಿತ್ರರೊಡನೆ ಸಂತೋಷದಿಂದ ಜೀವಿಸು ರಾಜ ಪಡೆದು ನಿನ್ನ ತಂದೆಯ ದ್ವಾರ ಬಂದಿರುವ ಆ ಅತುಲ್ಯ ಐಶ್ವರ್ಯವನ್ನು ಅನುಭವಿಸು ಇದು ಸುಮ್ನೆ ಹೇಳ್ತಾ ಇದ್ದಾರೆ ನಾರದರು ಅದು ಸತ್ಯ ಅಲ್ಲ ಸುಮ್ನೆ ಅಂದ್ರೆ ಎಲ್ಲರಿಗೂ ಒಂದ್ ಸ್ವಲ್ಪ ಜಾಸ್ತಿ ನಂಬಿಕೆ ಬರ್ಲಿ ಸನ್ನಿವೇಶದಲ್ಲಿ ನಾರದ ಮಹರ್ಷಿಗಳ ಯೋಗಶಕ್ತಿಯ ಫಲವಾಗಿ ಜೀವಿಯು ತನ್ನ ಪಾರ್ಥಿವ ಶರೀರವನ್ನು ಅಲ್ಪ ಕಾಲಾವಧಿಗೆಂದು ಪ್ರವೇಶಿಸಿ ನಾರದರ ಅರಿಕೆಗೆ ಉತ್ತರ ಕೊಟ್ಟನು ಜೀವಿ ಹೇಳಿದನು ಜೀವಿಯಾದ ನಾನು ನನ್ನ ಕಾಮ್ಯ ಕರ್ಮಗಳು ನೀಡುವ ಫಲದ ಪರಿಣಾಮವಾಗಿ ಒಂದು ದೇಹದಿಂದ ಇನ್ನೊಂದಕ್ಕೆ ಸ್ಥಳಾಂತರ ಹೋದು ಹೊಂದಿವೆನು ಜೀವಿ ಮಾತಾಡ್ತಾ ಇದ್ದಾನೆ ಇವಾಗ ಆ ದೇಹದಲ್ಲಿರೋ ಜೀವಿ ಆದ್ರೆ ದೇಹದಿಂದ ದೇಹವನ್ನು ಬಿಟ್ಟು ಹೋದ ಮತ್ತೆ ವಾಪಸ್ ನಾರದ್ರು ಕರ್ಕೊಂಡ್ ಬಂದ್ರು ಅಂದ್ರೆ ಆ ರೀತಿ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದಾರೆ ಸೊ ಇವಾಗ ಜೀವಿ ಮಾತಾಡ್ತಾ ಇದ್ದೆ ಯಾರು ನಾನು ಒಂದು ಜನ್ ಒಂದು ದೇಹದಿಂದ ಇನ್ನೊಂದಕ್ಕೆ ಹೋಗುವಂತವನು ಈ ಸತ್ ಈ ಸುತ್ತುವಿಕೆಯಲ್ಲಿ ಒಮ್ಮೆ ದೇವತೆಗಳ ರೂಪದಲ್ಲಿ ಕೆಲವೊಮ್ಮೆ ಕ್ಷುದ್ರ ಜಂತುಗಳ ರೂಪದಲ್ಲಿ ಕೆಲವೊಮ್ಮೆ ಸಸ್ಯಗಳ ರೂಪದಲ್ಲಿ ಮತ್ತು ಮನುಷ್ಯ ರೂಪದಲ್ಲಿ ಈ ಪರಿಯಾಗಿ ದೇಹ ಪರಿವರ್ತನೆ ಹೊಂದುತ್ತಾ ನಾವು ಅವನ ಕಥೆಯನ್ನು ಹೇಳ್ಕೊತಾನೆ ಬೇರೆ ಬೇರೆ ರೀತಿಯ ದೇವಗಳನ್ನ ಪಡ್ಕೊಂಡಿದ್ದೀನಿ ನಾನು ಆದ್ದರಿಂದ ನನ್ನ ಯಾವ ಜನ್ಮದಲ್ಲಿ ಯಾವ ರೂಪದಲ್ಲಿ ಇವರು ನನಗೆ ತಾಯಿ ತಂದೆಗಳಾಗಿದ್ದರು ಒಂದೇ ಸತಿ ಶಾಕು ತಾಯಿ ತಂದೆಗೆ ಹ್ಮ್ ಪಾಪ ಬಹಳ ಉತ್ಸುಕತೆಯಿಂದ ಕಾಯ್ತಾ ಇರ್ತಾರೆ ಅಯ್ಯೋ ನನ್ ಮಗ ಏನು ಹೇಳ್ತಾರೆ ಅಂತ ಇವಾಗ ಏನ್ ಹೇಳ್ತಾರೆ ಅವನು ಯಾವ ಜನ್ಮದಲ್ಲಿ ಯಾವ ಯಾವ ದೇಹದಲ್ಲಿ ನಾನು ಇವರನ್ನು ತಂದೆ ತಾಯಿಯಾಗೆ ಪಡೆದಿದ್ದೆ ಗೊತ್ತಿಲ್ಲ ನನ್ಗೆ ನನಗೆ ಯಾರು ತಾಯಿ ಅಲ್ಲ ಯಾರು ತಂದೆ ಅಲ್ಲ ಇಲ್ಲಿ ಕಾಣುತ್ತಿವ ಇರುವ ಇವರನ್ನು ನಾ ತಾಯಿ ತಂದೆಗಳೆಂದು ಹೇಗೆ ಒಪ್ಪಿಕೊಳ್ಳಲಿ ಯಾಕಂದ್ರೆ ಜೀವಿಯಾಗಿ ನಮ್ಗೆ ಯಾವ ತಾಯಿ ಇಲ್ಲ ಯಾವ ತಂದೆ ಇಲ್ಲ ಯಾಕೆ ತಾಯಿ ತಂದೆ ಎಲ್ಲವೂ ಕೂಡ ಇರೋದು ಈ ದೇಹಕ್ಕೆ ಹಾ ನಮ್ ಸನಾತನ ತಂದೆ ಭಗವಂತ ಇದ್ದಾನೆ ಅದು ಬಿಟ್ಟು ಆ ಇವ್ರು ನಮ್ ತಾಯಿಯು ನಮ್ ತಂದೆ ಅಂತ ಹೇಳ್ಕೊಳಕ್ಕೆ ದೇಹವೇ ಇಲ್ವಲ್ಲ ಯಾವ ದೇಹಕ್ಕೆ ಸಂಬಂಧಿಸಿಕೊಂಡು ನಾವು ನಮ್ಮ ತಾಯಿ ತಂದೆ ಅಂತ ಹೇಳ್ತೀವಿ ಪ್ರತಿಯೊಂದು ದೇಹದಲ್ಲೂ ತಾಯಿ ತಂದೆ ಇದ್ದೇ ಇರ್ತಾರೆ ಅದಕ್ಕೆ ಕೇಳ್ತಾ ಇದ್ದೀನಿ ಯಾವ ತಾಯಿ ತಂದೆ ಅಪ್ಪ ಇವರು ಜೀವಿಯನ್ನು ಹೊತ್ತು ಸಾಗಿಸುವ ನದಿಯಂತೆ ಮುಂದೆ ಹೋಗ್ ಮುಂದೆ ಹೋಗುವ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕಾಲಕ್ರಮದಲ್ಲಿ ಸ್ನೇಹಿತರು ಬಂಧು ಬಾಂಧವರು ಮತ್ತು ಶತ್ರುಗಳಾಗುತ್ತಾರೆ ಜೀವಿಗಳು ತಟಸ್ಥ ಸ್ಥಿತಿಯಲ್ಲೂ ವರ್ತಿಸುತ್ತಾರೆ ಧ್ಯಾನ ಮಾಡುತ್ತಾರೆ ಒಬ್ಬರನ್ನೊಬ್ಬರು ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಾರೆ ಮತ್ತು ಇನ್ನೂ ಅನೇಕ ಇತರ ಸಂಬಂಧಗಳಲ್ಲಿ ವ್ಯವಹರಿಸುತ್ತಾರೆ ಹೀಗಿದ್ದು ವ್ಯವಹಾರಿಕ ಸಂಬಂಧಗಳಿದ್ದರೂ ಕೂಡ ಯಾರೂ ಶಾಶ್ವತವಾದ ಸಂಬಂಧಿಗಳಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ ಒಂದ್ಸತಿ ಈ ರೀತಿ ಸಂಬಂಧ ಇರ್ಬೋದು ಇನ್ನೊಂದ್ಸತಿ ಆ ರೀತಿ ಸಂಬಂಧ ಇರ್ಬೋದು ಇನ್ನೊಂದ್ಸತಿ ಮತ್ತೊಂದ್ ರೀತಿಯಲ್ಲಿ ಸಂಬಂಧ ಯಾರು ಸ್ನೇಹಿತರು ಯಾರು ಶತ್ರುಗಳು ಆ ಮಿತ್ರರು ಬಂಧುಗಳು ಆಯ್ತು ಎಲ್ಲಾ ತರ ಇದೆ ಎಲ್ಲವೂ ತಾತ್ಕಾಲಿಕವಾದದ್ದು ಇವತ್ತು ಯಾರೋ ನಮ್ಮ ಶತ್ರು ಆಗಿದ್ದಾರೆ ನಾಳೆ ನಾವು ಅವ್ರ ಶತ್ರು ಆಗ್ತೀವಿ ಅಷ್ಟೇ ಪಾತ್ರಗಳು ಬದಲಾಗ್ತಾ ಇರುತ್ತೆ ಹೀಗೆ ಬಂಗಾರವೇ ಮತ್ತಿತರ ವಸ್ತುಗಳು ಕೊಂಡುಕೊಳ್ಳುವ ಇಲ್ಲವೇ ಮಾರುವ ವ್ಯವಹಾರದಲ್ಲಿ ನಿರತರ ನಿರತವರ ನಿರಂತರವಾಗಿ ಕೈ ಬದಲಿಸುತ್ತವೆಯೋ ಹಾಗೆಯೇ ಜೀವಿಯು ಕೂಡ ಕಾಮ್ಯಕರ್ಮಗಳ ಫಲವಾಗಿ ಒಬ್ಬನಾದ ತರುವಾಯ ಮತ್ತೊಬ್ಬ ತಂದೆಯಿಂದ ನಾನಾ ಜೀವಿಯೋನಿಗಳಲ್ಲಿ ನಾನಾ ದೇಹಗಳಿಗೆ ಸಾಗಿಸಲ್ಪಟ್ಟು ಇಡೀ ಬ್ರಹ್ಮಾಂಡದಲ್ಲೇ ಅಲಿಯುತ್ತಾನೆ ಹ್ಮ್ ಬಂಗಾರ ಯಾವುದೋ ಒಂದು ವಸ್ತು ಇರುತ್ತೆ ಅದು ಅಹ್ ವ್ಯವಹಾರ ಅದ್ರ ವ್ಯವಹಾರ ನಡೀತಾ ಇದ್ರೆ ಅದು ಒಂದೇ ಒಬ್ಬರ ಕೈಯಿಂದ ಇನ್ನೊಂದು ಇನ್ನೊಬ್ಬರ ಕೈಗೆ ಹೋಗ್ತಾ ಇರುತ್ತೆ ಒಂದಾದ್ಮೇಲೆ ಒಂದು ಹ್ಮ್ ಯಾವ ವಸ್ತು ಈ ರೀತಿ ಒಂದೇ ಕಡೆ ಇರೋದಿಲ್ಲ ಹ್ಮ್ ಅದೇ ರೀತಿ ಜೀವಿಯು ಅಷ್ಟೇ ತಂದೆ ತಾಯಿನ ಪಡಿತಾನೆ ಆಮೇಲೆ ಇನ್ನೊಂದ್ ತಂದೆ ತಾಯಿನ ಪಡಿತಾನೆ ಇನ್ನೊಂದು ಮತ್ತೊಂದು ನಡಿತಾನೆ ಇರುತ್ತೆ ಅಷ್ಟೇ ಆದ್ರೆ ನಮಗೆ ಇದೇ ಒಂದು ಜೀವನದ ಎಲ್ಲಕ್ಕಿಂತ ಮುಖ್ಯವಾದ ಅಂಶ ಹ ಈ ಸಂಬಂಧಗಳು ಎಷ್ಟು ಪ್ರಮುಖವಾದವು ಹೌದು ಇರುವಾಗ ಇರುವ ಸಮಯದಲ್ಲಿ ಪ್ರಮುಖ ಯಾಕಂದ್ರೆ ಆ ಜೀವಿಗೆ ಆ ಜೀವಿ ಮತ್ತೆ ಈ ಭೌತಿಕ ಜಗತ್ತಿಗೆ ಬರದೇ ಇರೋಂಗೆ ಮಾರ್ಗದರ್ಶನ ಕೊಡೋದು ನಮ್ಮ ಜವಾಬ್ದಾರಿ ಅದಕ್ಕೆ ಅದು ಮುಖ್ಯವಾದ ಸಂಬಂಧ ಅದು ಬಿಟ್ರೆ ಸುಮ್ನೆ ತಂದೆ ತಾಯಿ ಮಕ್ಕಳು ಅನ್ನೋ ಸಂಬಂಧದ ಅದ ಪ್ರೀತಿಯ ಆಧಾರದ ಮೇಲೆ ಅದು ಬಹಳ ಆ ನಮ್ಗೆ ಬೇಕಾಗಿರುವಂತಹ ಸಂಬಂಧ ಅದು ಭೌತಿಕ ಪ್ರಜ್ಞೆ ಅದು ಯಾಕಂದ್ರೆ ಅದು ತಾತ್ಕಾಲಿಕವಾದದ್ದು ಅದು ಹೊಟ್ಟೋದಾಗ ಬಹಳ ದುಃಖ ಪಡ್ತೀವಿ ಹ್ಮ್ ಯಾರೋ ನಮ್ ಒಬ್ರು ಸ್ಕೂಲಲ್ಲಿ ನಮ್ಮ ಫ್ರೆಂಡ್ ಅವರು ಅವರ ಅಜ್ಜಿ ನಮ್ ಮುಂಚೆಯಿಂದಾನು ನಾವು ಎಲ್ಲ ಇದ್ದಾಗ ಅವರು ತುಂಬಾ ಪ್ರೀತಿ ಎಲ್ಲ ಮಾಡ್ತಾ ಇದ್ರು ಸೊ ಅವರು ತಮ್ಮ ದೇಹವನ್ನು ಬಿಟ್ರು ಸ್ವಲ್ಪ ದಿನಗಳ ಹಿಂದೆ ಅವಾಗ ಅವ್ರ ಅವ್ರ ನನ್ನ ಸ್ನೇಹಿತ ಹೇಳ್ತಾ ಇದ್ದ ಅವರ ಹ್ಮ್ ಮಗ ಅಂದ್ರೆ ಮಾವ ಅವನು ಸೋದರ ಮಾವ ತಾಯಿ ಕಳ್ಕೊಂಡು ಅವರು ಬಹಳ ಬಹಳ ತಾಯಿ ಬಹಳ ಕಷ್ಟವನ್ನು ಅನ್ಭವಿಸಿದ್ರು ಬಹಳ ಬಹಳ ಕಷ್ಟವನ್ನು ಅನುಭವಿಸಿದ್ರು ಕೊನೆಯಲ್ಲಿ ಪಾಪ ಅವರೇ ಅಯ್ಯೋ ಸಾಕಪ್ಪ ಎಷ್ಟು ಇನ್ನೆಷ್ಟು ಜೀವನ ಅಂತ ಹೇಳಿ ಆದ್ರೆ ಇವ್ರು ತಾಯಿಯನ್ನ ಕಳ್ಕೊಂಡಾದ್ಮೇಲೆ ಇವ್ರು ಅನ್ಕೋತಾ ಇದಾರೆ ನಾನು ಇನ್ನೇರು ಮಾಡ್ಬೋದಾಗೈತೆನೋ ಅವ್ರನ್ನ ಆರಾಮ ಸ್ಥಿತಿಯಲ್ಲಿ ಇಡೋದಿಕ್ಕೆ ಅಂತ ಅಂದ್ರೆ ಎಂತ ಭ್ರಮೆ ನಮ್ಮ ಮುಂದೆ ನೋಡ್ತಾ ಇರ್ತೀವಿ ಪಾಪ ಅಷ್ಟು ಕಷ್ಟ ಅನ್ಭವಿಸ್ತಾ ಇರ್ತಾರೆ ಏನ್ ಪ್ರ ಎಷ್ಟು ಪ್ರಯತ್ನ ಮಾಡಿದ್ರು ಏನು ಅದರಿಂದ ಪರಿಣಾಮ ಆಗ್ತಾ ಇರಲ್ಲ ಆದ್ರೂ ಕೂಡ ನಮ್ಗೆ ಆಮೇಲೆ ಹೋಗಾದ್ಮೇಲೆ ಅಯ್ಯೋ ಇನ್ನೊಂದ್ ಸ್ವಲ್ಪ ನನ್ಗೆ ಬೇರೆ ತರ ಏನೋ ಮಾಡ್ಬೋದಾಯ್ತು ಹೀಗ್ ಮಾಡ್ಬೋದಾಯ್ತು ಹಾಗ್ ಮಾಡ್ಬೋದಾಯ್ತು ನಮ್ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಕ್ ಆಗೋದು ಅದು ತಿಳ್ಕೊಬೇಕು ನಾವು ಆಮೇಲೆ ಯಾರಾದ್ರೂ ಹೋದ್ರೆ ಅದಕ್ಕೆ ದುಃಖ ಪಡೋದಲ್ಲ ಸಂತೋಷ ಪಡ್ಬೇಕಬ್ಬಾ ಸದ್ಯ ಪಾರಾದ್ರಲ್ಲ ಸದ್ಯ ಎಷ್ಟು ಕಷ್ಟ ಅನ್ಬೋಸ್ತಾ ಇದ್ರು ಹ್ಮ್ ಆದ್ರಿಂದ ಇದು ಇದೆಲ್ಲಾ ಇದ್ದಿದ್ದಂತಹ ವಿಷಯಗಳು ಇದನ್ನ ನಾವು ತಿಳ್ಕೋಬೇಕು ಅರೆ ಭ್ರಮೆಯಲ್ಲಿ ಬಿಡ್ತೀವಿ ಅಯ್ಯೋ ನನ್ ತಾಯಿ ಹುಟ್ಟಿದ್ರು ಅಯ್ಯೋ ನನ್ ತಂದೆ ಹುಟ್ಟೋದ್ರು ಈ ಕೆಲವು ಜೀವಿಗಳು ಮನುಷ್ಯ ವರ್ಗದಲ್ಲಿಯೂ ಇತರರು ಪ್ರಾಣಿ ವರ್ಗದಲ್ಲಿಯೂ ಜನ್ಮ ತಾಳುತ್ತಾರೆ ಎರಡು ವರ್ಗಗಳವರು ಜೀವಿಗಳೇ ಆದರೂ ಅವರ ನಡುವಿನ ಬಾಂಧವ್ಯವು ಅಶಾಶ್ವತವಾದುದು ಪ್ರಾಣಿಗಳಲ್ಲೂ ತಂದೆ ತಾಯಿಯ ಪ್ರೇಮ್ ಪ್ರೀತಿ ಇದೆ ಮನುಷ್ಯರಲ್ಲೂ ತಂದೆ ತಾಯಿ ಪ್ರೀತಿ ಇದೆ ಏನ್ ವ್ಯತ್ಯಾಸ ಅವು ಕೂಡ ತಮ್ಮ ಮಕ್ಕಳನ್ನ ನೋಡ್ಕೊಳತ್ವೆ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ಮನುಷ್ಯರ ತಂದೆ ತಾಯಿ ತಮ್ಮ ಮಕ್ಕಳನ್ನ ನೋಡ್ಕೋತಾರೆ ಏನ್ ವ್ಯತ್ಯಾಸ ಆಯ್ತು ಪ್ರಾಣಿಯೊಂದು ಮಾನವನೊಬ್ಬನ ವಶದಲ್ಲಿ ಕೆಲವು ಕಾಲ ಇರಬಹುದು ತರುವಾಯ ಅದೇ ಪ್ರಾಣಿಯು ಬೇರೊಬ್ಬ ಮಾನವನ ವಶಕ್ಕೆ ವರ್ಗಾಯಿಸಬಹ ವರ್ಗಾಯಿತವಾಗಬಹುದು ಪ್ರಾಣಿಯು ಅವನ ಪಥದಿಂದ ಹೋದೊಡನೆಯೇ ಅದರ ಮೊದಲಿನ ಮಾಲೀಕನಿಗೆ ಒಡೆತನದ ಭಾವ ಇರುವುದಿಲ್ಲ ಪ್ರಾಣಿಯು ಅವನ ಬಳಿ ಇದ್ದಷ್ಟು ಕಾಲವು ಅದರ ಬಗೆಗೆ ಅವನಿಗೆ ಸಂಬಂಧ ಬಿದ್ದಿತು ಅದು ಮಾರಾಟವಾಗಿ ಹೋದ ಕೂಡಲೇ ಸಂಬಂಧವು ಹೋಯಿತು ಆ ಒಂದ್ ರೀತಿಯಲ್ಲಿ ನಾವ್ ಹೇಳ್ಬೋದು ಇಲ್ಲ ಎಷ್ಟು ಜನರಿಗೆ ಇವತ್ತು ತುಂಬಾ ವ್ಯಾಮೋಹ ಪ್ರಾಣಿಗಳ ಮೇಲೆ ಆಯ್ತು ಒಂದ್ ಯಾವ್ದೋ ಒಂದು ವಸ್ತು ಇಟ್ಕೊಳ್ಳಿ ಹ್ಮ್ ಯಾವ್ದೋ ಒಂದು ವಸ್ತು ಇತ್ತು ಬಹಳ ವರ್ಷಗಳಿಂದ ಇತ್ತು ಆಯ್ತು ಅದನ್ನು ನಮ್ಗೆ ಇವಾಗ ಅದ್ರ ಮೇಲೆ ವ್ಯಾಮೋಹ ಹೋಗಿದೆ ಅದನ್ನ ಮಾರ್ಬಿಡ್ತೀವಿ ಅಷ್ಟೇ ಸ್ವಲ್ಪ ದಿನ ಅದನ್ನ ಮಾಡಿಸ್ಬಿಡ್ತೀವಿ ಅದ್ರ ಬಗ್ಗೆ ಹಾ ಅಷ್ಟೇ ಸಂಬಂಧಗಳು ಎಲ್ಲವೂ ಅಷ್ಟೇ ನಾಶ ಹೊಂದತಕ್ಕ ದೇಹಗಳನ್ನು ಅವಲಂಬಿಸಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಜೊತೆ ಗೂಡಬಹುದಾದರೂ ಜೀವಿಯು ಶಾಶ್ವತನು ಭೌತಿಕ ಸಂಬಂಧದಲ್ಲಿ ನಾವು ಒಬ್ರು ಇಬ್ರು ನಾಲ್ಕು ಜನ ಒಟ್ಟಿಗೆ ಸೇರ್ಕೋಬಹುದು ಈ ಸಂಬಂಧ ಚೆನ್ನಾಗಿದೆ ಆ ಸಂಬಂಧ ಚೆನ್ನಾಗಿಲ್ಲ ಅದೆಲ್ಲ ಸರಿ ಹ್ಮ್ ಆದ್ರೆ ಅಹ್ ಯಾವುದು ಶಾಶ್ವತವಲ್ಲ ಶಾಶ್ವತನಾಗಿರೋನ್ ಬರೀ ಜೀವಿ ವಾಸ್ತವವಾಗಿ ಜೀವಿಸುವುದು ಅಥವಾ ಇಲ್ಲವಾಗುವುದು ದೇಹವೇ ಹೊರತು ಜೀವಿಯಲ್ಲ ಜೀವಿಯು ಹುಟ್ಟುತ್ತಾನೆಂದಾಗಲೇ ಆ ಅಥವಾ ಗತಿಸುತ್ತಾನೆಂದಾಗಲಿ ಯಾರೂ ಒಪ್ಪಿಕೊಳ್ಳಬಾರದು ಜೀವಿ ಹುಟ್ಟೋದಿಲ್ಲ ಜೀವಿಯು ಸಾಯೋದಿಲ್ಲ ದೇಹವು ಹ್ಮ್ ಚಾಲನೆಗೆ ಬರುತ್ತೆ ನಿಂತೋಗ್ಬಿಡುತ್ತೆ ಆಮೇಲೆ ಯಾವಾಗ ಜೀವಿ ಆತ್ಮ ದೇಹವನ್ನು ಬಿಡುತ್ತೋ ಅವಾಗ ಅದು ಚಲಿಸೋದನ್ನ ನಿಲ್ತಗೊಂಡ್ ನಿಲ್ಸ್ಬಿಡುತ್ತೆ ತಂದೆಯರು ಅಥವಾ ತಾಯಿಯರು ಎಂದು ಕರೆಸಿಕೊಳ್ಳುವರೊಡನೆ ಜೀವಿಗೆ ವಸ್ತುತಃ ಯಾವ ಸಂಬಂಧವೂ ಇಲ್ಲ ಅಯ್ಯೋ ಕೃಷ್ಣ ಏನ್ ನೋಡಿ ವಸ್ತುತಃ ಯಾವ ಸಂಬಂಧ ನಿಜವಾಗ್ಲು ಯಾವ ಸಂಬಂಧ ಇಲ್ಲ ಅಂತೆ ಹ್ಮ್ ಹಾಗನ್ಬಿಟ್ಟು ಸಂಬಂಧ ಇಲ್ಲ ಅಂತ ಬಿಟ್ಟು ಹೋಗೋದಲ್ಲ ಸಂಬಂಧ ಇಲ್ಲ ಅಂದ್ರೆ ಗೊತ್ತಾಗ್ಬೇಕು ಅದು ತಾತ್ಕಾಲಿಕವಾದದ್ದು ಈ ಜನ್ಮದ ಸಂಬಂಧ ಹೌದು ಆದ್ರೆ ಭಗವಂತ ಈ ಒಂದು ಸೃಷ್ಟಿಯನ್ನ ಆ ರೀತಿ ರಚಿಸಿದಾನೆ ನಮಗೆ ಯಾವ ಕರ್ತವ್ಯಗಳು ಬಂದಿರುತ್ತೋ ಅದನ್ನು ನಾವು ಚೆನ್ನಾಗಿ ನೆರವೇರಿಸ್ಬೇಕು ತಾಯಿ ಮಕ್ಕಳ ಕರ್ತವ್ಯ ತಂದೆ ತಾಯಿಯರ ಕರ್ತವ್ಯ ಎಲ್ಲವನ್ನು ನಾವು ಸರಿಯಾಗಿ ನಿರ್ವಹಿಸ್ಬೇಕು ಪತಿ ಪತ್ನಿಯರ ಒಂದೊಂದ್ಸತಿ ನಾನು ನೋಡಿದೀನಿ ಎಷ್ಟೊಂದು ಬಹಳ ಅಂದ್ರೆ ಕಡಿಮೆನೆ ಅಂತ ಇಟ್ಕೊಳ್ಳಿ ಭೌತಿಕ ಜಗತ್ತಿನಲ್ಲಿ ಆರಂಭದಲ್ಲಿ ಇರುತ್ತೆ ಪತಿ ಪತ್ನಿಯರ ನಡುವೆ ಬಹಳ ಪ್ರೀತಿ ಹ್ಮ್ ಆರಂಭದಲ್ಲಿ ಇರುತ್ತೆ ಹ್ಮ್ ಒಂದ್ ಸ್ವಲ್ಪ ವರ್ಷ ಒಂದು ಮಗು ಆಗೋ ತನಕ ಹ್ಮ್ ಆಮೇಲೆ ಎಲ್ಲ ಕ್ರಮೇಣವಾಗಿ ಆ ಎಲ್ಲರ ಎಲ್ಲರ ಮದುವೆಯಲ್ಲೂ ಆಗುವಂತ ವಿಷಯನೇ ಇದು ಅಥವಾ ಮಕ್ಕಳಾಗ್ಲಿಲ್ಲ ಅಂದ್ರೆ ಅದರಿಂದ ದುಃಖ ಏನೋ ಅಂತೂ ಇದಿದೆ ತಾತ್ಕಾಲಿಕವಾದದ್ದು ಸಂತೋಷ ಒಳ್ಳೆ ಸಂಬಂಧ ಇದ್ರೂ ಕೂಡ ಅದು ಕ್ರಮೇಣವಾಗಿ ಬದಲಾಗತ್ತೆ ಎಲ್ಲವೂ ಶಾಶ್ವ ಅಶಾಶ್ವತ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ನಾವು ಅನ್ಭವಿಸಿದೀವಿ ಇದನ್ನ ಆದ್ರೂ ಕೂಡ ಬಿಟ್ಟು ನಾವು ನೋಡಲ್ಲ ನಮ್ಮ ಸನ್ನಿವೇಶಗಳನ್ನ ನಮ್ಮ ಪರಿಸ್ಥಿತಿಗಳನ್ನ ಇನ್ನೊಂದ್ಸತಿ ಅದೇ ರೀತಿಯಾದ ಇನ್ನೊಂದು ತೊಂದರೆ ಬರುತ್ತೆ ಅದೇ ರೀತಿ ಮೋಹಿತ ಮೋಹ ಮೋಹದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಯ್ಯೋ ಹಿಂಗಾಯ್ತು ಅಯ್ಯೋ ಹಂಗಾಯ್ತು ಅದೇ ರೀತಿ ಎಷ್ಟು ಸತಿ ಹಿಂದೆ ನಾವು ಅನ್ಭವಿಸಿದೀವೋ ಇದನ್ನ ವಸ್ತುತಃ ಯಾವ ಸಂಬಂಧವೂ ಇಲ್ಲ ತನ್ನ ಪೂರ್ವದ ಕರ್ಮಗಳ ಫಲವಾಗಿ ಯಾರೋ ಒಬ್ಬ ತಂದೆ ಮತ್ತು ತಾಯಿ ತಾಯಿಯ ಮಗನಾಗಿ ಜನಿಸಿದೊನ್ನೇ ಆ ತಂದೆ ತಾಯಿಯರು ಕೊಟ್ಟ ದೇಹದೊಂದಿಗೆ ಜೀವಿಗೆ ಸಂಬಂಧವಿದೆ ಈ ದೇಹ ದೇಹದೊಂದಿಗೆ ಸಂಬಂಧವಿದೆ ಹೀಗಾಗಿ ಜೀವಿಯು ಜನ್ಮ ಕೊಟ್ಟವರನ್ನು ತಂದೆ ತಾಯಿಗಳೆಂದು ಹುಸಿಯಾಗಿ ಅಂಗೀಕರಿಸಿ ವಾತ್ಸಲ್ಯದಿಂದ ನಡೆದುಕೊಳ್ಳುತ್ತಾನೆ ಜೀವಿಯ ಮರಣಾನಂತರ ಸಂಬಂಧವು ಮುಗಿಯಿತು ಇಂತಹ ಸನ್ನಿವೇಶದಲ್ಲಿ ಜೀವಿಯು ಹರ್ಷ ಅಥವಾ ಶೋಕಗಳೊಡನೆ ಮಿಥ್ಯ ಸಂಬಂಧಕ್ಕೆ ಒಳಪಡಬಾರದು ಆ ಸಂಬಂಧ ಪ್ರಾರಂಭವಾಗತ್ತೆ ಮುಗಿಯತ್ತೆ ಇರುವಾಗ ಕರ್ತವ್ಯವನ್ನ ನಿರ್ವಹಿಸ್ಬೇಕು ಆದ್ರೆ ಹ್ಮ್ ವ್ಯಾಮೋಹದಲ್ಲಿ ಸಿಕ್ಕಾಕೋಬಾರದು ವಾಸ್ತವವಾಗಿ ಆದಿ ಅಂತ್ಯಗಳಿಲ್ಲವಾದುದರಿಂದ ಜೀವಿಯು ನಿರಂತರನು ಹಾಗೂ ಅವಿನಾಶಿ ಅವನು ಹುಟ್ಟುವುದು ಇಲ್ಲ ಮರಣ ಹೊಂದುವುದು ಇಲ್ಲ ಅವನು ಎಲ್ಲಾ ಬಗೆಯ ದೇಹಗಳ ಹಿಂದಿನ ಮೂಲ ತತ್ವ ಆದರೂ ಅವನು ದೇಹದ ವರ್ಗಕ್ಕೆ ಸೇರಿದವನಾಗುವುದಿಲ್ಲ ಜೀವಿಯು ಎಷ್ಟು ಮಹತ್ತರನಾದವನೆಂದರೆ ಅವನು ಭಗವಂತನಿಗೆ ಸಮಾನ ಸಮಾನ ಸಮಾನಾದವನು ಸಮಾನಾದವನು ಸಮನಾದವನು ಯಾಕೆ ಸಮ ಯಾಕಂದ್ರೆ ನಾವು ಭಗವಂತನ ಅಂಶ ವಿಭಿನ್ನ ಅಂಶಗಳು ಹ್ಮ್ ಗುಣ ಗುಣಗಳಲ್ಲಿ ನಾವು ಭಗವಂತನಷ್ಟೇ ಗುಣಗಳನ್ನು ಹೊಂದಿದೀವಿ ಆದರೆ ಬಹಳ ಅಲ್ಪ ಪ್ರಮಾಣದಲ್ಲಿ ಹೊಂದಿದೆ ಸೊ ಆತ್ಮ ಭಗವಂತನಿಗೆ ಸಮಾನ ಆ ರೀತಿಯಲ್ಲಿ ಗುಣಾತ್ಮಕವಾಗಿ ಹ್ಮ್ ಹೀಗಿದರೂ ಅವನು ಬಹು ಚಿಕ್ಕವನಾದದರಿಂದ ಬಹಿರಂಗ ಶಕ್ತಿ ಒಡ್ಡುವ ಮಾಯ ಮಾಯೆಗಳತ್ತ ಒಲಿಯಬಹುದು ಭಗವಂತನ ಶಕ್ತಿ ಇಲ್ಲ ನಮ್ಮ ಹತ್ರ ಅಷ್ಟು ಪ್ರಮಾಣದಲ್ಲಿ ಶಕ್ತಿ ಇಲ್ಲ ಅದಕ್ಕೆ ನಾವು ಏನ್ ಮಾಡಿದ್ರೆ ಏನಾಗ್ತೀವಿ ಹ್ಮ್ ಮಾಯೆಯಿಂದ ಮೋಹದಿಂದ ನಾವು ಆವೃತರಾಗಿ ಹೋಗ್ತೀವಿ ಭಗವಂತನ ಶಕ್ತಿಯೇ ಆದ್ರೆ ಅಲ್ಪ ಶಕ್ತಿ ಆದ್ರೆ ಮಾಯಾ ಶಕ್ತಿ ನಮ್ಗಿಂತ ಪ್ರಬಲ ಪ್ರಬಲಳಾದವಳು ಈ ಕಾರಣದಿಂದ ತನಗೆ ಬೇಕಾದ ದೇಹಗಳನ್ನು ತನ್ನ ಅಪೇಕ್ಷೆಗೆ ಅನು ಅನುಗುಣವಾಗಿ ತಾನೇ ಸೃಷ್ಟಿಸಿಕೊಳ್ಳುತ್ತಾನೆ ನೋಡಿ ಇದು ತನಗೆ ಬೇಕಾದ ದೇಹಗಳನ್ನು ನಾವಿವಾಗ ಯಾವ ತರಹ ದೇಹವನ್ನು ಪಡ್ಕೊಂಡಿದ್ವಿ ಅದು ನಮ್ಗೆ ಬೇಕಾಗಿತ್ತು ಈ ರೀತಿ ಹ ನಮಗೆ ಯಾವ ರೀತಿ ಕಣ್ಣು ಯಾವ ರೀತಿ ಮೂವು ಯಾವ ರೀತಿ ಬಾಯಿ ಯಾವ ರೀತಿ ಕೂದಲು ಯಾವ ರೀತಿ ರೂಪ ಎಲ್ಲವೂ ಕೂಡ ನಮ್ಗೆ ಬೇಕಾಗಿತ್ತು ಈ ರೀತಿ ಅದಕ್ಕೆ ನಮ್ಗೆ ಸಿಕ್ಕಿದೆ ಅರೆ ನಾವಿವಾಗ ನಮ್ಮನ್ನು ನೋಡ್ಕೋತೀವಿ ನೋಡ್ಕೊಂಡು ಇನ್ನೊಬ್ರು ನೋಡ್ತೀವಿ ಅವ್ರ ತರ ಇದ್ದೀರ ಚೆನ್ನಾಗಿರುತ್ತಲ್ಲ ಹ್ಮ್ ಸರಿ ಮುಂದಿನ ದೇಹ ಸಿದ್ಧ ಆಗ್ತಾ ಇದೆ ಇವಾಗ ಅಷ್ಟೇ ಹ್ಮ್ ಏನು ಅಂತೂ ನಮ್ಗೇನು ಹತ್ರ ಇರೋದು ಚೆನ್ನಾಗಿದೆ ಹೌದಾ ಅಷ್ಟೇ ಮನಸ್ಸಿನಲ್ಲಿ ಹ್ಮ್ ಉದಾಹರಣೆಗೆ ನನಗೆ ಕೂದಿಲ್ಲ ಕೂದಿರೋರ್ನ ನೋಡ್ಬಿಟ್ಟು ನಾನು ಓ ಎಷ್ಟು ಚೆನ್ನಾಗಿದೆ ಅವರು ಕೂದ್ಲು ಅಂದ್ರೆ ಮುಂದಿನ ಜನ್ಮದಲ್ಲಿ ಕೂದಲು ಪಡ್ಕೋತೀನಿ ಆದ್ರೆ ಅದಕ್ಕೆ ಇನ್ನೊಂದು ಜನ್ಮ ಪಡ್ಕೋಬೇಕು ನಾನು ಬೇಕಾ ಹ್ಮ್ ಸೊ ಈ ರೀತಿ ನಮ್ಗೆ ನಮ್ಮಲ್ಲಿ ಏನಿದೆಯೋ ಅದು ಮೊದ್ಲು ನಮ್ಗೆ ಇದೇ ಬೇಕಾಗಿತ್ತು ಅದೇ ರೀತಿ ಅದಕ್ಕೋಸ್ಕರ ನಾವು ಇಂತಹ ಜನ್ಮವನ್ನ ದೇಹವನ್ನು ಪಡ್ಕೊಂಡಿದೀವಿ ಅನ್ನೋದನ್ನ ನಾವು ತಿಳ್ಕೋಬೇಕು ಅದನ್ನ ಬಿಟ್ಟು ಇನ್ನೊಂದು ಇನ್ನೊಬ್ರಲ್ಲಿ ಏನಿದೆಯೋ ಅದು ಚೆನ್ನಾಗಿದೆ ಅಂತ ನೋಡಕ್ ಶುರು ಮಾಡಿದ್ರೆ ಅದು ಇನ್ನೊಂದು ದೇಹಕ್ಕೆ ಸಿದ್ಧತೆ ಶುರು ಆಗಿತ್ತು ನಲವತ್ತು ಈ ಜೀವಿಗೆ ಯಾರು ಪ್ರಿಯರಲ್ಲ ಯಾರು ಅಪ್ರಿಯರು ಅಲ್ಲ ಆಗಲಿ ಅನ್ಯರೇ ಅನ್ಯರಿಂದ ಅನ್ಯರದಿಂದಾಗಲಿ ಜೀವಿಯು ತಾರತಮ್ಯವನ್ನು ಮಾಡುವುದಿಲ್ಲ ನಂದು ಇದು ಇನ್ನೊಬ್ರುದು ಅಂತ ಜೀವಿ ತಾರತಮ್ಯ ಮಾಡಲ್ಲ ದೇಹ ದೇಹದಲ್ಲಿ ಅಂದ್ರೆ ಯಾವಾಗ ಅಶುದ್ಧ ಪ್ರಜ್ಞೆ ಕಲುಷಿತವಾಗುತ್ತೋ ಅಂದ್ರೆ ಇದು ನನ್ನ ದೇಹ ಅಥವಾ ಈ ದೇಹ ನಾನು ಅನ್ನೋ ಒಂದು ಪ್ರಜ್ಞೆ ಬಂದಾಗ ನಾವು ಅವಾಗ ಈ ದೇಹಕ್ಕೆ ಯಾವ್ದು ಒಳ್ಳೇದು ಮಾಡತ್ತೋ ಅದು ಬೇಕು ಯಾವ್ದು ಕೆಡಕ್ ಮಾಡತ್ತೋ ಅದು ಬೇಡ ಅಂತ ಮಾಡ್ತೀವಿ ಅರೆ ಆತ್ಮಕ್ಕೆ ಯಾವುದು ಬೇಕು ಅಂತ ಇಲ್ಲ ಯಾವ್ದು ಬೇಡ ಅಂತ ಇಲ್ಲ ಯಾವ್ದು ಶತ್ರು ಇಲ್ಲ ಯಾವ ಮಿತ್ರೂ ಇಲ್ಲ ಅವನು ಏಕ ಏಕಮೇ ವಾದಿ ವಾದ್ವಿತೀಯನು ಹ್ಮ್ ಇದನ್ನೇ ಬೇರೆ ಶಬ್ದಗಳಲ್ಲಿ ಹೇಳಿದರೆ ಹ್ಮ್ ಅವನನ್ನು ಶತ್ರುಗಳಾಗಲಿ ಮಿತ್ರರಾಗಲಿ ಹಿತೈಷಿಗಳಾಗಲಿ ತಂಟೆ ಕೋರಗಳ ಕೋರರಾಗಲಿ ಬಾಧಿಸಲಾರರು ಅವನು ವೀಕ್ಷಕನು ಮಾತ್ರ ಆತ್ಮ ವೀಕ್ಷಕ ನೋಡ್ತಾ ಇದ್ದಾನೆ ನಿಂತ್ಕೊಂಡು ಏನಾಗ್ತಾ ಇದೆ ಅಂತ ಮಾನವರ ವಿಧ ವಿವಿಧ ಗುಣಗಳಿಗೆ ಸಾಕ್ಷಿಭೂತನಾದವನು ಆ ರೀತಿ ಜೀವನ ನಡೆಸ್ಬೇಕು ಅಂತ ಹೇಳ್ತಿರೋದು ನಾವು ವೀಕ್ಷಕರಂತೆ ಜೀವನ ನಡೆಸ್ಬೇಕು ಉದಾಹರಣೆಗೆ ಏನೋ ಬೀದಿಯಲ್ಲಿ ಒಂದು ಕಿತ್ತಾಟ ನಡೀತಾ ಇದೆ ನಾವು ಏನೋ ವೀಕ್ಷಕರು ಅದರಲ್ಲಿ ಪಾಳ್ಗೊಂಡಿಲ್ಲ ನೋಡ್ತೀವಿ ಅಯ್ಯೋ ಏನಪ್ಪ ಇವ್ರು ಕಿತ್ತಾಡ್ತಾ ಇದ್ದಾರೆ ಹೊರಟೋಟೋಗ್ಬಿಡ್ತಿವಿ ಆದ್ರೆ ಯಾರು ಕಿತ್ತಾಟದಲ್ಲಿ ತೊಡಗಿದಾರೋ ಅವರು ಮೈ ಮರೆತು ಕಿತ್ತಾಡ್ತಾ ಇದಾರೆ ಅವ್ರ ಸುಮ್ನೆ ಬಿಟ್ಟು ಹೋಗ್ಬಿಡಲ್ಲ ನಾವ್ ಬಿಟ್ಟು ಬಂದ್ವಿ ನೋಡಿದ್ವಿ ಹೋಗ್ಬಿಟ್ವಿ ಸೊ ನಾವು ಆ ಕಿತ್ತಾಡೋರ್ ತರ ಜೀವನ ನಡೆಸ್ತಾ ಇದೀವಿ ಅಂದ್ರೆ ಬಹಳ ತಲ್ಲಿನರಾಗ್ ಮುಳುಗೋಗ್ಬಿಡಿದಿವಿ ಭೌತಿಕ ದೇಹ ಭೌತಿಕ ಸಂಬಂಧಗಳು ಭೌತಿಕ ಸನ್ನಿವೇಶಗಳು ಆದ್ರೆ ನಾವು ಯಾವ ರೀತಿ ಇರ್ಬೇಕು ವೀಕ್ಷಕನಂತೆ ಓಕೆ ನೋಡೋದು ಓ ಏನೋ ದೇಹಕ್ಕೆ ಏನೋ ತೊಂದರೆ ಆಗ್ತಾ ಇದೆಯಾ ಆಯ್ತು ಏನ್ ಡಾಕ್ಟರ್ ಹೋಗ್ಬೇಕಾ ಆಯ್ತು ಓಕೆ ಇನ್ನೇನೋ ತೊಂದರೆ ಬಂತ ಆಯ್ತು ಏನ್ ಮಾಡ್ಬೇಕು ಇದಕ್ಕೆ ಆಯ್ತು ಮಾಡ್ಬೇಕಾ ಸರಿ ಆಯ್ತು ಮಾಡೋದು ಮುಂದುವರ್ಸೋದು ಈ ರೀತಿ ಸಂಪೂರ್ಣವಾಗಿ ನಾವು ನಿರ್ಲಿಪ್ತೆಯಿಂದ ವೀಕ್ಷಕನಂತೆ ಒಬ್ಬ ವೀಕ್ಷಕ ಎಷ್ಟು ಅವನು ತೊಡಗ್ತಾನೆ ವಿಷಯದಲ್ಲಿ ಎಷ್ಟ್ ಬೇಕೋ ಅಷ್ಟು ತೊಡಕ್ತಾನೆ ಅಷ್ಟೇ ಜಾಸ್ತಿ ಮಾಡಿದಷ್ಟು ತೊಂದರೆಗೆ ಇನ್ನು ತಾನೇ ತೊಂದರೆಗೆ ಸಿಗಾಕೋತಾನೆ ಅಂದ್ರೆ ಅವನು ಬಿಟ್ಬಿಡ್ತಾನ ಅದನ್ನು ಏ ಜಗಳ ನಿಲ್ಸಿ ಜಗಳ ನಿಲ್ಸಿ ಅಂತ ಹೋದ್ರೆ ಅವ್ರು ಬಂದು ಹೊಡಿತಾರೆ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಹೋಗ್ತಾನೆ ಹೋಗ್ತಾನೇನು ಮಾಡೋಕ್ಕಾಗಲ್ಲ ಸೊ ಅಂದ್ರೆ ಹೇಳ್ತಾ ಇರೋದು ಅಷ್ಟೊಂದು ಈ ವಿಷಯಗಳಲ್ಲಿ ಜಾಸ್ತಿ ತೊಡಗಬಾರ್ದು ಎಷ್ಟು ಬೇಕೋ ಅಷ್ಟು ಹ್ಮ್ ನನ್ನ ಶ್ಲೋಕ ಕಾರ್ಯಕಾರಣ ನಿಯಮದ ಸೃಷ್ಟಿಕರ್ತನಾದ ಭಗವಂತನು ಆ ಕಾಮ್ಯ ಕರ್ಮಗಳ ಫಲಿತಾಂಶವಾದ ಸುಖ ದುಃಖಗಳನ್ನು ಒಪ್ಪಿಸಿಕೊಳ್ಳುವುದಿಲ್ಲ ಒಪ್ಪಿಕೊಳ್ಳುವುದಿಲ್ಲ ಭೌತಿಕ ಶರೀರವನ್ನು ಹೊಂದಿರಬೇಕೇ ಬೇಡವೇ ಎಂಬ ವಿಷಯದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರ ಸ್ವತಂತ್ರನು ಅವನಿಗೆ ಭೌತಿಕ ಶರೀರವಿಲ್ಲವಾದ್ದರಿಂದ ಅವನು ಎಂದು ಪಕ್ಷಪಾತವಿಲ್ಲದವನು ಜೀವಿಗಳು ಭಗವಂತನ ವಿಭಿನ್ನ ಅಂಶಗಳಾದ ಕಾರಣ ಭಗವಂತನ ಗುಣ ಗುಣಗಳನ್ನು ಅಲ್ಪ ಪ್ರಮಾಣದಲ್ಲಿ ಪಡೆದಿರುತ್ತಾರೆ ಆ ಕಾರಣ ವ್ಯಕ್ತಿ ಶೋಕದಿಂದ ಪ್ರಭಾವಿತನಾಗಬಾರದು ಭಗವಂತ ಪ್ರಭಾವಿತನಾಗಲ್ಲ ನಾವು ಪ್ರಭಾವಿತರಾಗಬಾರದು ಯಾಕಂದ್ರೆ ನಾವು ನಮ್ಮಲ್ಲಿ ಅವನ ಗುಣಗಳಿರೋದು ಹ್ಮ್ ಸೊ ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಮತ್ತೆ ದೇಹ ಮನಸ್ಸು ಭೌತಿಕ ಜಗತ್ತು ಭೌತಿಕ ಸಂತೋಷ ಭೌತಿಕ ಸಂಬಂಧಗಳು ಇದೆಲ್ಲದ್ರ ಬಗ್ಗೆ ನಮ್ಗೆ ಜ್ಞಾನವನ್ನ ಕೊಟ್ಟಿದ್ದಾರೆ ಹ್ಮ್ ಓಕೆ ಸೊ ಇವತ್ ಇಲ್ಲಿ ಮುಗಿಸೋಣ ಇನ್ನು ಇದೆ ಇದ್ರಲ್ಲಿ ಹ್ಮ್ ಓ ಇದು ಮುಂದ ಮುಂದಿನ ವಾರ ಆಗೋದಿಲ್ಲ ಮುಂದಿನ ವಾರ ಮುಗಿಸ್ಬೇಕು ಇರ್ಲಿ ಓಕೆ ಇವತ್ ಇಲ್ಲಿ ಮುಕ್ತಾಯ ಮಾಡ್ ಶ್ರೀಮದ್ ಭಾಗವತಂ ಕಿ ಜೈ ಭಗದ್ಗುರು ಶಿಲಪ್ರೋಪಾದ್ ಕಿ ಜೈ ಸಮೇತವರ ಭಕ್ತ ಬಂದಿ ಕಿ ಜೈ ಹರೇ ಕೃಷ್ಣ हरे कृष्ण हरे कृष्ण